ಆತ್ಮೀಯರೆ, ಬಹುರೂಪಿ ಬುಕ್ ಹಬ್ನ ಅಂಗಳದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಬಹುರೂಪಿಯ ಪ್ರಕಟಣೆ ಈಗಾಗಲೇ ಸಾಕಷ್ಟು ಜನರ ಕೈ ಸೇರಿ ಅಪಾರ ಮೆಚ್ಚುಗೆಯನ್ನು ಪಡೆದಿರತಕ್ಕಂಥ ಮಧುರಾಣಿ ಎಚ್ ಎಸ್ ಅವರ ನೀಲಿ ಚುಕ್ಕಿಯ ನೆರಳು ಪುಸ್ತಕದ ಕುರಿತು ಸಂವಾದವನ್ನು ಮಾಡ್ತಾ ಇದ್ದೇವೆ. ಯಾಕೆ ಸಂವಾದ ಅಂತಂದರೆ, ಈಗಾಗಲೇ ಎರಡು ಬಾರಿ ಈ ಕೃತಿ ಬಿಡುಗಡೆ ಆಗಿದೆ, ಬೆಂಗಳೂರಿನಲ್ಲಿ ಹಾಗೂ ಮೈಸೂರಿನಲ್ಲಿ. ಹಾಗಾಗಿ ಮೂರನೇ ಬಾರಿಯೂ ಬಿಡುಗಡೆ ಮಾಡೋದು ಬೇಡ ಅಂಥೇಳಿ ಅದನ್ನು ಸಂವಾದವಾಗಿ ನಾವು ಪರಿವರ್ತಿಸಿದ್ದೇವೆ. ಇಡೀ ನಮ್ಮ ಲೈವನ್ನು ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೆ ಸ್ವಾಗತವನ್ನು ಕೋರ್ತಾ, ಮಧುರಾಣಿ ಎಚ್ ಎಸ್ ಚಿತ್ರದುರ್ಗ ಎಕ್ಸ್ಪ್ರೆಸ್ ಚಿತ್ರದುರ್ಗದಿಂದ ಆರಂಭಿಸಿ ಬೆಂಗಳೂರಿನ ಮೂಲಕವಾಗಿ ಮೈಸೂರನ್ನು ತಲುಪಿಕೊಂಡಿರೋರು. ಮೈಸೂರಿನಲ್ಲಿ ಇಂಗ್ಲೀಷ್ನಲ್ಲಿ ಎಮ್ ಎ ಮಾಡಿ ಮೂರನೇ ರ್ಯಾಂಕನ್ನು ಪಡೆದು ನಂತರ ಸಾಕಷ್ಟು ಕಾಲಂಗಳ ಮೂಲಕ ಸುದ್ದಿಯಾಗಿ ಅವರ ಎರಡನೇ ಸಂಕಲನ ಬಹುರೂಪಿಯಿಂದ ಪ್ರಕಟವಾಗಿದೆ. ಈ ಹೊತ್ತಿಗೆಯ ಜಯಲಕ್ಷ್ಮಿ ಪಾಟೀಲ್ ಅವರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ಹೊತ್ತಿಗೆಯ ಮೂಲಕ ಅನೇಕ ಹೊತ್ತಿಗೆಗಳನ್ನು ಪರಿಚಯ ಮಾಡಿಕೊಡ್ತಾ ಇರುವಂತಹ ಜಯಲಕ್ಷ್ಮಿ ಪಾಟೀಲ್ ಅವರು ಪ್ರತಿ ವರ್ಷ ಈ ಹೊತ್ತಿಗೆಯ ಹೆಸರಿನಲ್ಲಿ ಕಥಾ ಸಂಕಲನಗಳಿಗೆ ಅವರು ಪ್ರಶಸ್ತಿಯನ್ನು ಕೊಡ್ತಾಯಿದ್ರು, ಹಸ್ತಪ್ರತಿಗೆ. ಇದೇ ಮೊದಲ ಬಾರಿಗೆ ಕಾವ್ಯ ಹಸ್ತಪ್ರತಿಗೆ ಅವರು ಘೋಷಿಸಿದಾಗ ಮೊದಲ ಬಹುಮಾನ ಬಂದದ್ದು ಮಧುರಾಣಿಯವರಿಗೆ. ಮಧುರಾಣಿಯವರ ಈ ನೀಲಿ ಚುಕ್ಕಿಯ ನೆರಳು ಈಗಾಗಲೇ ಸಾಕಷ್ಟು ಜನರ ಕೈ ಸೇರಿದೆ, ಸಾಕಷ್ಟು ಜನರು ಅದನ್ನು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ, ಬಹಳಷ್ಟು ಚರ್ಚೆಗಳಾಗಿವೆ. ಸೊ ಈ ಎಲ್ಲದರ ಮಧ್ಯದಲ್ಲಿ ಇವತ್ತು ನಮ್ಮ ಜೊತೆ ಇರತಕ್ಕಂಥ ಜೋಗಿ ಮತ್ತು ಹೇಮಾ ಹೆಬ್ಬಗೋಡಿಯವರು ಇಬ್ಬರೂ ಕೂಡ ಈ ಒಂದು ಸಂಕಲನದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ತಾ, ಮಧುರಾಣಿಯವರು ಓದುವ ಕವಿತೆಗಳನ್ನು ಕೂಡ ಕೇಳೋದಕ್ಕೆ ಈ ಪುಟ್ಟ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೆ ಕೂಡ ಸ್ವಾಗತವನ್ನು ಹೇಳ್ತಾ, ಬಿಡುಗಡೆ ಮಾಡೋದಕ್ಕೆ ಮುಂಚೆ ಮಧುರಾಣಿಗೊಂದು ಪ್ರಶ್ನೆ. ಸಕ್ಕರೆ ಮತ್ತು ರವೆ, ಈ ಎರಡರ ನಡುವೆ ಇರತಕ್ಕಂಥ ವ್ಯತ್ಯಾಸ ಏನು? ರೂಪದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಬರೀ ಸಿಹಿಯಲ್ಲಿ ಮಾತ್ರ ಅಂತರ. ಅದು ಬಿಡಿ, ನಾನು ಅದನ್ನು ಕೇಳಲಿಲ್ಲ, ಅದು ನಮಗೂ ಗೊತ್ತಿದೆ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅನ್ನೋದು ನೀವು ನಮ್ಗೆ ಹೇಳಬೇಕೀಗ. ಬಹುಶಃ ಇದನ್ನು ನನ್ನ ಒಂದು ಲೇಖನದಿಂದ ನೀವು ಎತ್ಕೊಂಡಿರ್ಬೋದು ಅಂತ ನಾನು ಅನ್ಕೋತೀನಿ. ಚಿಕ್ಕಂದಲ್ಲಿ ನನಗೆ ಸಕ್ಕರೆಗೂ ರವೆಗೂ ವ್ಯತ್ಯಾಸ ಗೊತ್ತಾಗದೆ ರವೆಯನ್ನೇ ತಿಂದು ಸಕ್ಕರೆಯ ಸವಿ ಬರಬಹುದು ಮುಂದೆಂದು ಅಂತ ಕಾಯ್ತಾ ಕೂರ್ತಿದ್ದವಳು ನಾನು ಅಂತ ನಾನು ಅದರಲ್ಲಿ ಬರೆದಿದ್ದೆ. ಇಫ್ ಐ ಆಮ್ ರೈಟ್, ನೀವು ಅದರಿಂದ ಈ ಪ್ರಶ್ನೆ ಕೇಳ್ತಿದ್ದೀರಿ. ಸೊ ಆ ರವೆಯನ್ನು ಏನು ಜಗಿದ್ರೂ ಅದು ಸಕ್ಕರೆಯ ಸಿಹಿಯಾಗಿ ನೀಲಿ ಚುಕ್ಕಿಯ ನೆರಳಿನಲ್ಲಿ ಬಂದಿದೆ ಅಂತ ಹೇಳ್ತಾ, ಸೊ ಈಗ ನೀಲಿ ಚುಕ್ಕಿ ನೆರಳನ್ನು ಔಪಚಾರಿಕವಾಗಿ ಮತ್ತೆ ನಾವೆಲ್ಲರೂ ಕೂಡ ಬಿಡುಗಡೆ ಮಾಡೋಣ. ಓಕೆ, ಥ್ಯಾಂಕ್ ಯು. ಈ ಹೊತ್ತಿಗೆಯ ಪ್ರಶಸ್ತಿ ಪಡೆದಂತಹ ಮಧುರಾಣಿ ಅವರು ಹತ್ತನೇ ತರಗತಿಯಲ್ಲಿ ಇರುವಾಗಲೇ ಅಂಕಣವನ್ನು ಬರೆಯೋದ್ರ ಮೂಲಕ ಸುದ್ದಿ ಮಾಡಿದರು. ಅದೇನದು ಆಶ್ಚರ್ಯ, ಮತ್ತು ಹೇಗಾಯ್ತದು? ನನ್ನ ತಾಯೂರಲ್ಲಿ ನಾನು ಇರುವಾಗ ಒಂದು ಅಲ್ಲಿನ ಒಂದು ಪತ್ರಿಕೆ ಇತ್ತು, ಲೋಕಲ್ ಪತ್ರಿಕೆ. ಅದರಲ್ಲಿ ಹೀಗೆ ಒಂದು ಅಂಕಣನ ಬರೆಯೋಕ್ಕೆ ಸಾಧ್ಯನಾ ಅಂತ ಹೇಳಿ ನನ್ನ
ನಾನು ಅವಾಗ ಹೈಸ್ಕೂಲ್ ಸ್ಟೂಡೆಂಟ್ ಬಟ್ ಕಾಲೇಜಿನ ಪ್ರೊಫೆಸರ್ಸ್ ಮತ್ತು ಲೆಕ್ಚರರ್ಸ್ ನನ್ನನ್ನು ತುಂಬ ಇಷ್ಟಪಟ್ಟು ಏನಾದರೂ ಬರೆಯೋಕ್ಕೆ ಮತ್ತು ಓದೋಕ್ಕೆ ಹಚ್ಚುವಂಥ ಒಂದು ಅನುಬಂಧ ಅವ್ರ ನಡುವೆ ನನಗಿತ್ತು. ಅವರು ನೀನು ಬರೆಯೋಕ್ಕೆ ಶುರು ಮಾಡು, ನಾನು ಪತ್ರಿಕೆಗೆ ಹೇಳ್ತೀನಿ ಅಂತ ಹೇಳಿ ಹೇಳಿದರು. ನಾನು ಹಿಂಜರ್ಕೊಂಡೆ, ಇಲ್ಲ ನೀನು ಬರೀತೀಯಾದ ಅಂತ ಹೇಳಿ ಧೈರ್ಯ ಹೇಳಿ ಪ್ರೊಫೆಸರ್ ನಟರಾಜ್ ಅಂತ ಹೇಳಿ, ಕ್ರಿಮಿನಾಲಜಿಯಲ್ಲಿ ಬಹಳ ಅಪರೂಪದ ವಿಷಯ ಅದು, ಕ್ರಿಮಿನಾಲಜಿ ಅವ್ರ ಸಬ್ಜೆಕ್ಟ್ ಆಗಿತ್ತು. ಕೆಲವೇ ಜನ ಕ್ರಿಮಿನಾಲಜಿಯ ಪ್ರೊಫೆಸರ್ಸಲ್ಲಿ ಡಾಕ್ಟರ್ ನಟರಾಜ್ ಕೂಡ ಒಬ್ಬರು ಈಗಲೂ. ಅಂದರೆ ನೀವು ಕ್ರಿಮಿನಾಲಜಿಯ ಪ್ರೊಫೆಸರ್ ಇಂದ ಗುರುತಿಸಲ್ಪಟ್ಟವರು? ಹೌದು. ಅವರು ನನಗೆ ಏನು ಸಂಬಂಧ ಕ್ರಿಮಿನಾಲಜಿಗೂ ನಿಮಗೂ? ಅಕ್ಷರಬಂಧ ಅಷ್ಟೇ. ಇಲ್ಲ ನಾನಾಗ ಕಾಲೇಜ್ ಸ್ಟೂಡೆಂಟ್ ಆಗೇ ಇರಲಿಲ್ಲ, ನಾನು ಎಸ್ ಎಸ್ ಎಲ್ ಸಿಲಿ ಓದ್ತಿದ್ದ ಕಾಲ. ಅವರು ನನ್ನನ್ನು ಗುರುತಿಸಿ ನಾನು ಭಾಷಣ ಸ್ಪರ್ಧೆಗಳಲ್ಲಿ ಮತ್ತು ಪ್ರಬಂಧ ಸ್ಪರ್ಧೆಗಳಲ್ಲಿ ಬರೆಯೋದನ್ನು ಅವರು ಅವರು ಕೂಡ ಒಳ್ಳೆ ಬರಹಗಾರರಾಗಿದ್ದರು. ಅವರು ಕ್ರಿಮಿನಾಲಜಿಯನ್ನು ಸರಳವಾಗಿ ಜನಗಳ ತನಕ ತಲುಪಿಸುವಂಥ ಹಲವಾರು ಲೇಖನಗಳನ್ನು ಆಗಿನ ಕಾಲಕ್ಕೆ ಪತ್ರಿಕೆಗಳಲ್ಲಿ ಪ್ರಕಟ ಮಾಡ್ತಾ ಇದ್ದಂಥವ್ರವರು, ಮತ್ತು ಹಲವಾರು ಸೆಮಿನಾರ್ಗಳಲ್ಲೆಲ್ಲ ಅವರ ಒಳ್ಳೊಳ್ಳೆ ಪ್ರಬಂಧಗಳು ಮಂಡನೆಯಾಗಿತ್ತು ಆ ಕಾಲಕ್ಕೆ. ನಮಗದೆಲ್ಲ ಯಾವುದರ ನಾಲೆಡ್ಜ್ ಆಗ ಇಲ್ಲ. ಅವರು ಬರೀಂದ್ರು, ನಾನು ಬರೆಯೋಕ್ಕೆ ಶುರು ಮಾಡಿದೆ. ಏನು ಬರೀಬೇಕು ಸರ್ ಅಂತ ನಾನು ಕೇಳಿದೆ. ನಿನ್ನ ಸುತ್ತಮುತ್ತ ನಡೆಯೋದನ್ನು ಪ್ರಬಂಧ ರೂಪದಲ್ಲಿ ಎಷ್ಟು ಚೆನ್ನಾಗಿ ನೀನು ಹಿಡಿದಿಡ್ದು ಬಲ್ಲೆ ಅಷ್ಟು ಚೆನ್ನಾಗಿ ನೀನು ಹಿಡಿದುಡು, ಮತ್ತು ಕಾಲಕ್ಕೆ ಸ್ಪಂದಿಸು, ಏನು ನಡೀತಾ ಇದೆ ಅದನ್ನು ನೀನು ಬರೆಯೋದನ್ನು ಹೆಚ್ಚು ಅಭ್ಯಾಸ ಮಾಡ್ಕೊ ಅಂತ ಹೇಳಿದರು. ಹಾಗೆ ಅವಾಗ ಡಾಕ್ಟರ್ ವರನಟ ರಾಜ್ಕುಮಾರ್ ಅವರ ಕಿಡ್ನಾಪ್ ಆಗಿದ್ದಂಥ ಸಂದರ್ಭ ಅದು, ಅದರ ಬಗ್ಗೆ ಒಂದು ಲೇಖನ, ಮತ್ತು ಹಾಗೆ ಬೇರೆ ಬೇರೆ ಸುತ್ತಮುತ್ತಲ ಇದಕ್ಕೂ ಸ್ಪಂದಿಸುವಂತಹ ಒಂದು ಸಂವೇದನೆಯನ್ನು ಬೆಳೆಸಿದವರು ನಮ್ಮ ನಟರಾಜ್ ಸರ್. ಆಗ ಹಾಗೆ ಅಲ್ಲಿ ಶುರುವಾಯಿತು. ನಾನು ಸುಮಾರು ಒಂದು 15-20 ಅಂಕಣ ಬರಹಗಳನ್ನು ಆವಾಗ ಬರೆದೆ ಎಸ್ ಎಸ್ ಎಲ್ ಸಿಯಿಂದ ಕಾಲೇಜಿಗೆ ಹೋಗೋ ಸ್ಟೇಜಲ್ಲಿ, ಅದು ಹಾಗೆ ಶುರುವಾದ. ನೆಕ್ಸ್ಟ್ ಪ್ರಶ್ನೆ, ಪಯಣ ಆಮೇಲೆ ಎಲ್ಲಿ ಮಾಯ ಆಗಿಬಿಟ್ರಿ? ಆಮೇಲೆ ಮಾಯ ಆಗಬೇಕಾದಂಥ ವೈಯಕ್ತಿಕ ಕಾರಣಗಳಿಂದಾಗಿ ಮಾಯ ಆಗಿದ್ದೆ. ಆಮೇಲೆ ಮದುವೆ, ಮಗು ಅಂತ ಹೇಳಿ ಮತ್ತೆ ವೈಯಕ್ತಿಕ ಜೀವನ ತುಂಬ ಬ್ಯುಸಿ ಆಗೋಯ್ತು. ಎರಡನೇ ಪಿ ಯು ಪರೀಕ್ಷೆ ಬರೆಯೋಕ್ಕೂ ಕೂಡ ಅವಕಾಶ ಇಲ್ಲದ ಹಾಗೆ ವೈಯಕ್ತಿಕ ಜೀವನದಲ್ಲಿ ತೊಡಕೋಬೇಕಾಯಿತು. ಆಗ ಅವಾಗಿನ ಅಗತ್ಯ ಆಗಿತ್ತದು. ಹಾಗಾಗಿ ಅಲ್ಲಿಂದ ಮುಂದಕ್ಕೆ ಸುಮಾರು ವರ್ಷಗಳ ಕಾಲ ಬರಿತಾ ಇದ್ರೂ ಅದು ಬರೀ ನನ್ನಷ್ಟಕ್ಕಷ್ಟೇ ಸೀಮಿತವಾಗಿತ್ತು. 2015 ಆರ್ ಐ ಎಲ್ಲಿ ಪ್ರೊಫೆಸರ್ ಆಗಿದ್ದಂಥ ತಾಶ್ರೀ ಗುರುರಾಜ್ ಅವರು, ಪ್ರೊಫೆಸರ್ ತಾಶ್ರೀ ಗುರುರಾಜ್ ಅವರು ಹೀಗೆ ಒಂದು ಕಾನ್ಫರೆನ್ಸಲ್ಲಿ, ನಾನಾಗ ನಮ್ಮ ಸುರಣ ಕಾಲೇಜಿನಲ್ಲಿ ಪಿ ಯು ಡಿವಿಷನಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾಯಿದ್ದೆ, ಆಗ ಅವರು ನನ್ನ ಕವಿತೆಗಳನ್ನೆಲ್ಲ ಒಂದು ಸಾರಿ ನೋಡಿ, ಇಲ್ಲ ನೀವು ಸುಮ್ಮನೆ ಹೀಗೆ ಬರೆದು ಕೂತ್ರೆ ಏನು ಪ್ರಯೋಜನ, ಪುಸ್ತಕ ಪ್ರಾಧಿಕಾರದ ಇದಕ್ಕೆ ಯುವ ಚೊಚ್ಚಲ ಬರಹಗಾರರ ಕೃತಿಗೆ ಪ್ರೋತ್ಸಾಹಧನ ಸಿಗುವಂಥ ಒಂದು ಪ್ರಾಜೆಕ್ಟ್ ಇದೆ, ನೀವು ಒಂದು ಸರಿ ಅಪ್ಲೈ ಮಾಡಿ, ನಿಮಗೆ ಪ್ರಕಟಣೆಗೆ ದುಡ್ಡು ಬೇಕಂತಲ್ಲ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರೋಕ್ಕಾದ್ರೂ ನೀವು ಅಲ್ಲಿಗೆ ಹಾಕಿ ನೀವು ಚೆನ್ನಾಗಿ ಬರೀತೀರಿ ಅಂತ ನಾವು ಯಾರು ಹೇಳಿದ್ರು ನೀವು ಕೇಳಲ್ಲ. ಅಲ್ಲಿ ಬರಲಿಲ್ಲ ನಿಮಗೆ ಪ್ರಶಸ್ತಿ ಅಂದರೆ ನಾವು ಯಾರೂ ನಿಮ್ಮನ್ನು ಫೋರ್ಸ್ ಮಾಡಲ್ಲ, ಸಪೋಸ್ ಅಲ್ಲಿ ಬಂತು ಪ್ರಶಸ್ತಿ ಅಂದರೆ ಮುಂದುವರಿವಂತ್ರಿ ಬರವಣಿಗೆಯಲ್ಲಿ ಅಂತ ಒಂದು ಇದು ಹೇಳಿದರು, ಮಾತು ಹೇಳಿದರು. ಆವಾಗ ಹಾಗೆ ಮನೆಯಲ್ಲಿ ಮತ್ತು ಅವರ ಬಲವಂತದಿಂದಾಗಿ ಹಾಕಿದ್ದು, ಮತ್ತೆ ರೀಸ್ಟಾರ್ಟ್ ಆಗಿದ್ದು ಹಾಗೆ 2015-16 ರೀಸ್ಟಾರ್ಟ್ ಆಗಿ. ಸೊ 2016 ನವಿಲುಗರಿಯ ಬೇಲಿ ಕವನ ಸಂಕಲನದ ಮೂಲಕ ಕನ್ನಡ ಪುಸ್ತಕ ಪ್ರಾಧಿಕಾರದ ಒಂದು ಮನ್ನಣೆಗೆ ಒಳಗಾಗಿ ಬಂದು ಆನಂತರ ಬಹುರೂಪಿಯಿಂದ ಈ ನೀಲಿಚುಕ್ಕಿಯ ನೆರಳು ಹೊರಬಂದಿದೆ. ಸೊ ರವೆಗೂ ಸಕ್ಕರೆಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರುವಂಥ ಹುಡುಗಿಯ ಕವಿತೆಯಲ್ಲಿ ಯಾವುದೇ ಗಾಳಿ ಗಂಟಲಿಲ್ಲ. ಈವರೆಗಿನ ಮಹಿಳಾ ಕಾವ್ಯಕ್ಕಿಂತ ಇದು ಬೇರೆ, ಹಿತ ಮಿತ ಮೃದುವಚನ ಅಂತ ಎಚ್ ಎಸ್ ಶಿವಪ್ರಕಾಶ್ ಅವರು ಕವಿತೆಯನ್ನು ಹೊಗಳಿದ್ದಾರೆ. ಈ ಹೊತ್ತಿಗೆಯ ಅಂತಿಮ ಸುತ್ತಿನ ತೀರ್ಪುಗಾರರಾಗಿದ್ದವರು ಎಚ್ ಎಸ್ ಶಿವಪ್ರಕಾಶ್ ಅವರು. ಹಾಗಾಗಿ ಈ ಕವಿತೆ ಒಂದು ರೀತಿ ಒಂದು ಕಿರೀಟವನ್ನೇ ಹೊತ್ತುಕೊಂಡು ಅದು ಪ್ರವೇಶವನ್ನು ಪಡೀತು. ಮತ್ತು ಈ ಕೃತಿಯನ್ನು ಪ್ರಕಟಿಸುವಾಗ ಪ್ರತಿಭಾನಂದಕುಮಾರ್ ಅವರು ಸುದೀರ್ಘವಾದ ಒಂದು ವಿಭಿನ್ನ ರೀತಿಯ ವಿಶ್ಲೇಷಣೆಯನ್ನು ಕೊಟ್ಟು ಕವಿತಾ ಸಂಕಲನಕ್ಕೆ ಒಂದು ಒಳ್ಳೆಯ ಫೌಂಡೇಶನನ್ನು ಹಾಕಿದರು. ಈ ಇಬ್ಬರ ಮಾತುಗಳನ್ನು ನಾವು ಈಗಾಗಲೇ ಪುಸ್ತಕಗಳಲ್ಲಿ ನೋಡಿದ್ದೇವೆ. ಈಗ ಜೋಗಿಯ ಮಾತನ್ನು ಕೇಳೋ ಸಮಯ. ಸೊ ಜೋಗಿಗೆ ಈ ಸಂಕಲನ ಏನನ್ನಿಸ್ತು ಅಂತ ಮಾತಾಡ್ತಾ ಹಾಗೆ ಹೇಮ ಮತ್ತು ಜೋಗಿ ನಡುವೆ ಒಂದಷ್ಟು ಹೊತ್ತು ಈ ಪುಸ್ತಕದ ಬಗ್ಗೆ ಮಾತುಕತೆ. ನಾನು ಇದನ್ನು ಭಾಳ ಹಿಂದೆ ಓದಿದ್ದೆ, ಅಂದರೆ ಬಿಡುಗಡೆಯಾದ ಸಂದರ್ಭದಲ್ಲೇ ನೀವು ಇದೇ ಥರ ಒಂದು ರಿಬ್ಬನ್ ಕಟ್ಟಿ ಕಳಿಸ್ಕೊಟ್ಟಿದ್ದೀರಿ. ಈ ಪುಸ್ತಕವನ್ನು ಕಳಿಸ್ಕೊಡುವ ರೀತಿ ಭಾಳ ಚೆನ್ನಾಗಿದೆ.
ಆ ಪುಸ್ತಕ ನಾವೇ ಪ್ರತಿಯೊಬ್ಬ ಓದುಗನಿಗೂ ನಾನು ಬಿಡುಗಡೆ ಮಾಡ್ತಿದ್ದೀನಿ ಅಂತ ಹೇಳುವ ಭಾವನೆ ಬರೋ ಥರ ಕಳಿಸ್ಕೊಟ್ಟಿದ್ರಿ. ಅದು ನನ್ನ ಟೇಬಲಿಗೆ ಬಂದ ದಿನ ನನ್ನ ಟೇಬಲು ಒಂದು ಏನೋ ಆ ಟೇಬಲ್ ಮೇಲೆ ಒಂದು ಕಸದ ರಾಶಿ ಇತ್ತು. ಓಕೆ. ಆ ಕಸದ ರಾಶಿಯನ್ನು ನಾನು ನೋಡ್ತಾ ಇದ್ದಾಗಿ ಇವರ ಪುಸ್ತಕವನ್ನು ತೆರೆದೆ. ನಾನು ತೆರೆದಾಗ ಇದರಲ್ಲೊಂದು ಪದ್ಯ ಕಾಣಿಸ್ತು ನನಗೆ. ಆ ಪದ್ಯದ ಹೆಸರು ನನ್ನ ಮೇಜಿನ ನನ್ನ ಮೇಜನ್ನು ಹಾಗೇ ಬಿಡಿ ಅಂತ. ಓಕೆ ಓಕೆ. ನನ್ನ ಮೇಜನ್ನು ಹಾಗೇ ಬಿಡಿ ಅಂತ ಹೇಳಿ ನಾನು ಅದರ ಒಂದು ಫೋಟೋ ತೆಗೆದು ನನ್ನ ಟೇಬಲ್ನ ಒಂದು ಫೋಟೋ ತೆಗೆದು ಇವ್ರಿಗೆ ಕಳಿಸ್ದೆ ನಿಮ್ಮ ಹತ್ರ ನಂಬರ್ ತಗೊಂಡು. ನನ್ನ ಮೇಜನ್ನು ಹಾಗೇ ಬಿಡಿ ಅಂತ. ಈ ನನ್ನ ಮೇಜನ್ನು ಹಾಗೇ ಬಿಡಿ ಅಂತ ಹೇಳೋದು ನನಗೆ ಒಂದು ಏನೋ ನನ್ನ ಬ್ರಹ್ಮಚರ್ಯದ ದಿನಗಳಿಂದ ಕಾಲೇಜು ದಿನಗಳಿಂದ ನನಗೊಂದು ರೂಪಕ ಅದು. ನಾವು ಯಾವಾಗ ನಾವು ಟೇಬಲ್ ಏನೋ ಎಲ್ಲ ಇಟ್ಟಿರ್ತೀವಿ, ಅಲ್ಲೇನೋ ಏನು ಬರೆದು ಅಂಟಿಸಿರ್ತೀವಿ, ಅದನ್ನು ನಮ್ಮ ಅಮ್ಮ ಕ್ಲೀನ್ ಮಾಡಿರೋರು ಬರೋ ಹೊತ್ತಿಗೆ. ಅದೇನು ಕಸ ಇದೆ ಅಂತ ಅರ್ಧ ಕುಡಿದ ಕಪ್ಪು ಇರುತ್ತೆ ಅಥವಾ ಇನ್ನೇನೋ ಇರುತ್ತೆ ಅಲ್ಲಿ. ಸೊ ಅದನ್ನೆಲ್ಲ ಅವರು ಅಮ್ಮ ಕ್ಲೀನ್ ಮಾಡಿರೋದು. ಈಗ ಮದುವೆ ಆದಮೇಲೆ ನನ್ನ ಹೆಂಡತಿ ಅದನ್ನು ಎಷ್ಟು ಗಲೀಜು ಮಾಡ್ಕೊಂಡಿದ್ರಿಂದ ಕ್ಲೀನ್ ಮಾಡಿರ್ತಾರೆ. ಆದರೆ ಇದನ್ನು ನಾವೊಂದು ಭಾಳ ದೊಡ್ಡ ರೂಪಕವಾಗಿ ನೋಡಿದಾಗ ನಾವು ಏನು ಬೇಕೋ ಏನನ್ನೋ ಒಂದು ಕಡೆ ಇಟ್ಟಿರ್ತೀವಿ. ಅದು ಅದರ ಉದ್ದೇಶ ಉಪಯೋಗ ಅಥವಾ ಅದಕ್ಕಿಂತ ಅದಕ್ಕೂ ನಮಗಿರೋ ಸಂಬಂಧ ನಮಗೆ ಮಾತ್ರ ಗೊತ್ತಿರುತ್ತೆ. ಅದು ಯಾವತ್ತೋ ಒಂದಿನ ತೆರೆದು ಅಲ್ಲಿದೆ ಅಂತ ಗೊತ್ತಿರುತ್ತೆ, ಬಟ್ ಒಂದು ಹುಡುಕಿದಾಗ ಅಲ್ಲಿರಲ್ಲ. ಹೀಗಾಗಿ ನನ್ನ ಮೇಜನ್ನು ಹಾಗೇ ಬಿಡಿ ಅಂತ ಹೇಳೋದು, ನನ್ನ ಬದುಕನ್ನು ಹಾಗೇ ಬಿಡಿ ಅಂತ ಹೇಳೋದು ಎರಡೂ ಒಂದೇ ನನಗೆ. ಅಥವಾ ನನ್ನ ಶೆಡ್ಯೂಲನ್ನು ಹಾಗೇ ಬಿಡಿ, ನನ್ನ ದಿನಚರಿಯನ್ನು ಹಾಗೇ ಬಿಡಿ. ಸೊ ಹೀಗಾಗಿ ಆ ಪದ್ಯವನ್ನು ನೋಡಿದಾಗ ಭಾಳ ಕುತೂಹಲ ಹುಟ್ಟುತ್ತೆ. ನಾನು ಅವರ ಅಂಕಣಗಳನ್ನು ಯಾವುದು ಓದಿರಲಿಲ್ಲ, ಅವರ ಅಂಕಣಗಳು ಬರುತ್ತೆ ಅಂತ ನನಗೆ ಗೊತ್ತಾಗಿದ್ದು ಪ್ರತಿಭಾ ಹೇಳಿದ ಮೇಲೆ. ನಾನು ಆ ಪದ್ಯ ಚೆನ್ನಾಗಿದೆ ಅಂತ ಪ್ರತಿಭಾ ಹತ್ರ ಮಾತಾಡುವಾಗ ಪ್ರತಿಭಾ ನಾನು ಮುನ್ನುಡಿ ಬರೆದೀನಿ ಅಂತ ಹೇಳಿದರು. ಆಮೇಲೆ ಮುನ್ನುಡಿಯನ್ನು ಓದಿದೆ. ಆ ಪ್ರತಿಭಾನ ಮುನ್ನುಡಿ ಓದಿದಾಗ ಓದಿದ ಮೇಲೆ ನನಗೆ ಎಲ್ಲ ಪದ್ಯಗಳನ್ನು ಓದಬೇಕು ಅಂತ ಅನ್ನಿಸ್ತು. ಅಂದರೆ ಒಂದು ಸಾಮಾನ್ಯವಾಗಿ ಹೊಸಬರ ಪದ್ಯವನ್ನು ಓದುವಾಗ ನಾವು ಏನೋ ಒಂದು ಯಾರು ಅದಕ್ಕೆ ರೆಕಮೆಂಡ್ ಮಾಡಲಿ ಅಂತ ಬಯಸ್ತೀವಲ್ಲ, ನಮ್ಮ ಸಮಯ ಇದೆಲ್ಲ ಇರುತ್ತಲ್ಲ ಒಂದು. ಸೊ ಅವರು ಓದಿ ಎಲ್ಲ ಪದ್ಯವನ್ನು ಓದಿ ಅಂದರು. ಎಲ್ಲ ಪದ್ಯವನ್ನು ಓದಿದೆ. ಇವತ್ತಿಲ್ಲಿ ಬರೋ ಯೋಚನೆ ಮಾಡ್ತಿದ್ದೆ ಇವರ ಪದ್ಯಗಳನ್ನು ನಾನು ಹೆಂಗೆ ಹೇಳ್ಬೋದು ಪದ್ಯದ ಬಗ್ಗೆ ಅಂತ. ಯಾಕಂದರೆ ಪದ್ಯದ ಬಗ್ಗೆ ಮಾತಾಡೋದು ಭಾಳ ಕಷ್ಟ. ಅದೊಂದು ಏನಂದರೆ ಇವರ ಸಂತೆ ಮಾಡದ ಕಳ್ಳ ಬೆಕ್ಕುಗಳ ಥರ ಪದ್ಯಗಳು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನಮ್ಮ ನೋಡ್ತಾ ಇರ್ತವೆ, ಇವನೇನು ಮಾಡ್ತಾನೆ ನೋಡೋಣ ಅಂತ. ಸೊ ಹಂಗಾಗಿ ಪದ್ಯಗಳ ಮುಖಾಮುಖಿ ಆಗೋದು ಅಂತ ಹೇಳಿದ್ರೆ ಭಾಳ ಕಷ್ಟದ ಕೆಲಸ. ಆದರೆ ಇವರ ಪದ್ಯಗಳು ಓದ್ತಾ ಇದ್ದ ಹಾಗೆ ನಾನು ಒಂದು ಪದ್ಯವನ್ನು ಓದುವ ಮೂಲಕ ಶುರು ಮಾಡೋಣ ಅಂತಿದ್ದೀನಿ. ನೀವು ಅನುಮತಿ ಕೊಟ್ಟರೆ ಒಂದು ಪದ್ಯ ಓದ್ತೀನಿ ನಾನು. ಈಗ ಅದಕ್ಕೆ ಮುಂಚೆ ನೀವು ನನ್ನ ಮೇಜನ್ನು ಹಾಗೆ ಬಿಡಿ ಅಂತ ಕೋಟ್ ಮಾಡಿದ್ರಿಂದ ಮಧುರ ಪದ್ಯವನ್ನು ಅವರು ಓದಲಿ, ಮೇಜನ್ನ ಅವರು ಓದ್ತಾರೆ. ಅದಾದ ಮೇಲೆ ನಿಮ್ಮ ಕವಿತೆಗೆ ಹೋಗೋಣ. ಓಕೆ. ಅರವತ್ತ 62. ಶೀರ್ಷಿಕೆ ನನ್ನ ಮೇಜನ್ನು ಹಾಗೆಯೇ ಬಿಡಿ. ನನ್ನ ಮೇಜನ್ನು ಹಾಗೆ ಇರಲು ಬಿಡಿ, ಅದು ಚೊಕ್ಕವಾಗುವುದು ಬೇಡ. ನನ್ನ ಮೇಜನ್ನು ಹಾಗೆಯೇ ಬಿಡಿ, ಅದು ಚೊಕ್ಕವಾಗುವುದು ಬೇಡ. ಅಲ್ಲಿ ಕುಡಿದಿಟ್ಟ ಕಾಫಿ ಕಪ್ಪಿನ ತಳದ ಗುಂಡನೆಯ ಕಲೆಯಿದೆ. ಹರಡಿದ ಪುಸ್ತಕಗಳಿವೆ, ಒಂದು ಹಳೆಯ ರಬ್ಬರ್ ಬ್ಯಾಂಡ್, ಬೇಗ ಕೈಗೆಟುಕುವ ಒಂದು ಲಿಪ್ ಕಲರ್, ಒಂದು ಹಳೆಯ ರಬ್ಬರ್ ಬ್ಯಾಂಡ್, ಬೇಗ ಕೈಗೆಟುಕುವ ಒಂದು ಲಿಪ್ ಕಲರ್, ಒಂದಷ್ಟು ಬರೆದು ಕೆಡವಿದ ಕವನಗಳು, ಕದ್ದು ಎತ್ತಿಟ್ಟ ಒಂದು ಫೋಟೋ, ತಿಂದುಳಿದ ಸ್ಯಾಂಡ್ವಿಚ್ ಚೂರು ಇರಬಹುದು. ಹಾಗೇ ಇರಲಿ, ಒಂದಷ್ಟು ಹಳೆಯ ಚಿತ್ರಗಳು ನಗುತ್ತಿರಬಹುದು, ಅಳುತ್ತಲೂ ಇರಬಹುದು. ಒಂದಷ್ಟು ಹಳೆಯ ಚಿತ್ರಗಳು ನಗುತ್ತಿರಬಹುದು, ಅಳುತ್ತಲೂ ಇರಬಹುದು. ಒಂದು ಹೇರ್ ಪಿನ್, ಒಂದು ಬಾಚಣಿಗೆ ಕುರುಳು ಹೆಣೆದು ಹೂ ಮುಡಿದ ನೆನಪು, ಕುರುಳು ಹೆಣೆದು ಹೂ ಮುಡಿದ ನೆನಪು, ಬಾಡಿ ಬಿದ್ದ ಗುಲಾಬಿ ಪಕಳೆಗಳು, ಒಂದು ಬೀಗ ಕಳೆದು ಹೋದ ಬೀಗದ ಕೈ, ಖಾಲಿಯಾದರೂ ಬಿಸುಟಲು ಮನಸಾಗದ ಅಂತರಂಗ ಬರಿದಾದ ಪೆನ್ನಿನ ಡಿಂಬ, ಖಾಲಿಯಾದರೂ ಬಿಸುಟಲು ಮನಸಾಗದ ಅಂತರಂಗ ಬರಿದಾದ ಪೆನ್ನಿನ ಡಿಂಬ. ಇರಲಿ ಹಾಗೆ, ಟೇಬಲ್ ಒಪ್ಪವಾಗುವುದೇ ದೊಡ್ಡ ಪ್ರಶ್ನೆಯಲ್ಲ, ಟೇಬಲ್ ಒಪ್ಪವಾಗುವುದೇ ದೊಡ್ಡ ಪ್ರಶ್ನೆಯಲ್ಲ. ಅಲ್ಲಿ ಅವನಿಗಾಗಿ ಬರೆದ ಕವಿತೆಯ ನೆರಳಿದೆ, ಬಿಕ್ಕಳಿಸಿದಾಗ ಬಿದ್ದು ಒಣಗಿದ ಕಣ್ಣೀರಿನ ಅಂಟಿದೆ, ಅಮ್ಮನ ನೆನಪಲ್ಲಿ ಗೀಚಿದ ಅರ್ಥಹೀನ ಚಿತ್ರವೊಂದಿದೆ, ಹಾಗೆ ಮಗಳು ಬರೆದುಕೊಟ್ಟ ಗ್ರೀಟಿಂಗ್ ಕಾರ್ಡ್ ಇದೆ,
ಕೈಯ ನರಗಳನ್ನು ಕತ್ತರಿಸಿಯೇ ಬಿಡಬೇಕೆಂದು ಹಟದಲ್ಲಿ ತಂದಿಟ್ಟ ಬ್ಲೇಡಿನ ಚೂರು ಇದೆ. ಕೈಯ ನರಗಳನ್ನು ಕತ್ತರಿಸಿಯೇ ಬಿಡಬೇಕೆಂದು ಹಟದಲ್ಲಿ ತಂದಿಟ್ಟ ಬ್ಲೇಡಿನ ಚೂರು ಇದೆ. ಸ್ವಲ್ಪ ಧೂಳುಗಟ್ಟಿರಬಹುದಷ್ಟೇ, ಇನ್ನೇನಿದೆ ನನ್ನ ಮೇಜಿನ ಮೇಲೆ? ಹೊಸ ಗೆಳೆಯನ ಹುಚ್ಚು ಹರಟೆಗಳು, ಅವು ಹೊತ್ತು ತರುವ ಬೇಸರದ ಮುಲುಕುಗಳನ್ನು ಸ್ವಲ್ಪ ಇಂಗಿಸಿ ತಣಿಸುವ ಹಾಡುಗಳು. ಹೊಸ ಗೆಳೆಯನ ಹುಚ್ಚು ಹರಟೆಗಳು, ಅವು ಹೊತ್ತು ತರುವ ಬೇಸರದ ಮುಲುಕುಗಳನ್ನು ಸ್ವಲ್ಪ ಇಂಗಿಸಿ ತಣಿಸುವ ಹಾಡುಗಳು. ಒಂದಷ್ಟು ಸತ್ತ ಗತದ ವಾಸನೆ, ಒಂದು ಹಿಡಿ ನಿರ್ಜೀವ ವಾಸ್ತವ, ಒಂದಂಗುಲ ಹೆಣದಂತಹ ಬದುಕು. ಕದಡಿ ರಾಶಿಯಾದ ಕದಡಿ ಚಿತ್ರಗಳಾದ ರಾಶಿ ರಾಶಿ ನೆನಪುಗಳು, ಕಡೆಗೊಂದಷ್ಟು ಸಂಜೀವಿನಿಯಂತಹ ಪುಸ್ತಕಗಳು. ಏನಿದೆ ನನ್ನ ಮೇಜಿನ ಮೇಲೆ? ಬಲವಂತದ ಓರಣ ಬಹುಕಾಲ ಉಳಿಯಲಾರದು, ಅದನ್ನು ಅದರಂತೆಯೇ ಇರಲು ಬಿಟ್ಟು ಬಿಡಿ. ಧನ್ಯವಾದ. ಥ್ಯಾಂಕ್ ಯು. ಸೊ ಓವರ್ ಟು ಜೋಗಿ. ನೋಡಿ, ಇದು ಈ ಪದ್ಯ ಈ ಓದ್ದಾಗ ಗೊತ್ತಾಯ್ತಲ್ಲ ನಮಗೆ, ಇದು ಅವರ ಮೇಜ್ ಅಲ್ಲ, ಇದು ಇದು ನನ್ನ ಮೇಜು, ನಿಮ್ಮ ಮೇಜು. ಓದುವಾಗ ಪ್ರತಿಯೊಬ್ಬರ ಮೇಜು ಆಗಿಬಿಡುತ್ತೆ. ಅವರ ಮೇಜಿನ ಮೇಲೆ ಏನಿದೆ, ಅವರ ಮೇಜಿನ ಮೇಲೆ ಏನಿರಬೇಕು, ಅದು ಯಾಕೆ ಹಾಗೇ ಇರಬೇಕು, ಅದು ಹಾಗೇ ಇದ್ದಾಗ ಅದಕ್ಕೂ ನಮಗೇನು ಸಂಬಂಧ ಇರುತ್ತೆ, ಅದನ್ನು ಇನ್ನಾರು ಒಪ್ಪವರ್ಣ ಮಾಡೋಕ್ಕೆ ಹೋದಾಗ ಏನೆಲ್ಲ ಎಡವಟ್ಟುಗಳಾಗ್ತವೆ. ಸೊ ಇದೆಲ್ಲವನ್ನು ಒಂದು ಪದ್ಯ ಹೇಳ್ತಾ ಹೋಗುತ್ತೆ. ನನಗೆ ಈ ರೈಟರ್ಸ್ ಟೇಬಲ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ನಾನೊಂದು ಕಾಫ್ಕಾದೊಂದು ಮೈ ಡೈರೀಸ್ ಅಂತ ಒಂದಿದೆ, ಕಾಫ್ಕಾ ಡೈರೀಸ್ ಅಂತ. ಅದರಲ್ಲಿ ಒಂದು ಡೈರಿಯವನ್ನು ತನ್ನ ಟೇಬಲ್ ಮೇಲೆ ಬರೀತಾನೆ, ಟೇಬಲ್ ಬಗ್ಗೆ ಬರೀತಾನೆ. ಆ ಟೇಬಲಲ್ಲಿ ಏನಿದೆ ಅಂದರೆ, ನನ್ನ 34 ವರ್ಷದ ಜೀವನ ಇದೆ ಅಂತ ಆ ಟೇಬಲ್ ಮೇಲೆ ಇದೆ. ಅದು ನಾನು ಅದನ್ನು ಮುಟ್ಟಿಲ್ಲ, ಮುಟ್ಟಿದರೆ ನನಗೆ ಭಯ ಆಗುತ್ತೆ ಮುಟ್ಟಕ್ಕೆ ಅಂತ. ಸೊ ಈ ಥರ ಒಂದು ಟೇಬಲನ್ನು ಇಟ್ಟುಕೊಂಡು ಆ ಟೇಬಲ್ನ ಸುತ್ತ ಕತೆ ಹೇಳ್ತಾ ನನಗೆ ಅದು ಅದೇ ಇವರ ಕವನಗಳನ್ನ ಓದ್ತಿದ್ದಾಗ ಭಾಳ ಮುಖ್ಯವಾಗಿ ಅನಿಸಿದ್ದೇನೆಂದರೆ, ಭಾಳ ಪಿಕರೆಸ್ಕ್ ಆಗಿದೆ ಅಂತ. ಈ ಚಿತ್ರಕ ಶಕ್ತಿ ಇದೆಯಲ್ಲ, ಒಂದು ಪದ್ಯವನ್ನು ಓದಿದಾಗ ಆ ಪದ್ಯ ಒಂದು ಚಿತ್ರವಾಗಿ ಒಂದು ಪೇಂಟಿಂಗಾಗಿ ನಮ್ಮ ಕಣ್ಣ ಮುಂದೆ ನಿಲ್ಲುವಂಥ ಒಂದು ಸಾಧ್ಯತೆ ಅದು ಇವರ ಎಲ್ಲ ಕವಿತೆಗಳಲ್ಲಿ ಭಾಳ ಗಾಢವಾಗಿದೆ ಅಂತ. ನನಗೆ ಅದೊಂದು ಚಿತ್ರ ಥರ ಈ ಅದಕ್ಕೆ ನಾನು ಸಂತೆ ಮಾಡದ ಕಳ್ಳ ಬೆಕ್ಕುಗಳ ರೆಫರೆನ್ಸ್ ಯಾಕೆ ತಗೊಂಡೆ ಅಂದರೆ, ಆ ಎರಡು ಬೆಕ್ಕಿನ ಕಣ್ಣುಗಳು ನಿಮ್ಮ ನೋಡ್ತಾ ಇರೋದಿದೆಯಲ್ಲ, ಅದೊಂದು ಬಹಳ ಒಂದು ದೊಡ್ಡ ರೂಪಕ. ಅದು ಮುಖಾಮುಖಿ ಪದ್ಯದಲ್ಲೂ ಬರುತ್ತಿತ್ತು, ಕೆ ವಿ ತಿರುಮಲೇಶಲ್ಲಿ. ಆ ಬೆಕ್ಕಿನ ದೃಷ್ಟಿಯನ್ನು ಎದುರಿಸೋದು ಭಾಳ ಕಷ್ಟ ಅಂತ ಹೇಳುವ ಮಾತು. ಹಾಗಾಗಿ ಆ ಬೆಕ್ಕಿನ ಥರ ಪ್ರತಿಯೊಂದು ಕವಿತೆಯಲ್ಲೂ 4 ಕಣ್ಣುಗಳು ನಿಮ್ಮ ನೋಡ್ತಾ ಇರ್ತವೆ, ಇವರ ಕವಿತೆಯ ಕಣ್ಣುಗಳು. ಅದು ಆ ಕವಿತೆಯ ಕೊನೆಯ ಸಾಲುಗಳಲ್ಲಿ ಹತ್ರ ಬರ್ತಿದ್ದಂಗೆ ಕಾಣಿಸ್ತಾ ಹೋಗ್ತವೆ. ನಾನು ಈ ಪದ್ಯಕ್ಕೆ ಸಂಬಂಧ ಇರುವಂಥ ಪದ್ಯವನ್ನು ನಾನು ಅಳತೆಗೆ ದಕ್ಕದೆ ಅಂತ ಹೇಳುವ ಪದ್ಯ ಅದು. ಅದಕ್ಕೂ ಈ ಪದ್ಯಕ್ಕೂ ಎಷ್ಟು ಹತ್ತಿರದ ಸಂಬಂಧ ಇದೆ ಅಂದರೆ, ಆ ಪದ್ಯವನ್ನು ನೀವು ಓದ್ತೀರ, ನಾನೇ ಓದ್ಲಾ? ನೀವೇ ಓದಿ. ನಾನೇ ಓದ್ಲಾ? ಇದರ ಹೆಸರು ಅಳತೆಗೆ ದಕ್ಕದೆ ಅಂತ. ಅಳತೆಗೆ ದಕ್ಕುವುದಿಲ್ಲವೆಂದರೆ ಗರ್ವಿಸಬೇಕು, ಕೈಮೀರಿ ಹೋಗಿದ್ದಾಳೆಂದರೆ ಖುಷಿ ಪಡಬೇಕು, ನೀತಿ ನಿಯಮದ ಇಕ್ಕಳದಲ್ಲಿ ಸಿಕ್ಕದವಳೆಂದು ಅಳಿದರೆ ಸಂತಸ ಪಡಬೇಕಲ್ಲವೇ. ನೀನು ನಿನಗೆ ದಕ್ಕಿರುವೆ ಅಷ್ಟೇ, ನೀನು ನಿನಗೆ ದಕ್ಕಿರುವೆ ಅಷ್ಟೇ. ಮನೆಯ ಮಾನ ನೆಲಸಮವೆಂದರೆ ನೀನು ಬೇರೇನೋ ಕಟ್ಟಲು ಹವಣಿಸುತ್ತಿರುವೆ. ನಿನ್ನ ಧರ್ಮ ಸ್ವಲ್ಪವೇ ಸೊರಗಿದರೆ ಮಾನವ ಧರ್ಮಕ್ಕೆ ನೀರುಣಿಸುತ್ತಿರುವೆ. ಜಂಜಡಗಳಲ್ಲಿ ಕಳೆದು ಹೋಗಿರುವೆ ಎಂದು ಹೀಯಾಳಿಸಿದರೆ ಖುಷಿ ಪಡಬೇಕು, ಒಳಗಣ್ಣು ತೆರವಾಗಿದೆ ಅಷ್ಟೆ. ಮಾನಗೆಟ್ಟವಳೆಂದರೆ ಹಾದಿ ಬಿಟ್ಟವಳೆಂದರೆ, ಈ ಇಡೀ ಪ್ಯಾರಾಗ್ರಾಫ್ ನೋಡಿ, ಮಾನಗೆಟ್ಟವಳೆಂದರೆ ಹಾದಿ ಬಿಟ್ಟವಳೆಂದರೆ ಹಗಲಿರುಳು ಕನಸಿದ ಚನ್ನಮಲ್ಲಿಕಾರ್ಜುನ ಮನದ ಬನದೊಳಗೆ ಹಸಿರಾಗಿರಬಹುದು. ಯಾವುದೋ ಹೊಟ್ಟೆಯ ಕೂಸೊಂದು ಇದೇ ಮಡಿಲಿನಲ್ಲಿ ಹೂವಾಗಿ ನಗಬಹುದು. ನೀನು ನೀನಾದರೆ ಎಲ್ಲವೂ ಬೆತ್ತಲೆಂಬ ಕತ್ತಲೇ ಬೆಳಕೆಂಬ ನನ್ನಿ ಮಿಂಚಿರಬಹುದು. ಎಲ್ಲರೊಳಗೊಂದಾಗಿ ನೀನು ಇಲ್ಲವೆಂದಾದರೆ ತೃಪ್ತಿಪಡು, ನಿನ್ನೊಳಗೆ ನೀನೀಗ ಬದುಕಿರುವೆ ಅಷ್ಟೇ ಅಂತ. ಈ ನಿನ್ನೊಳಗೆ ನೀನೀಗ ಬದುಕಿರುವೆ ಅಷ್ಟೇ ಅಂತ ಇದೆಯಲ್ಲ, ಇದು ಇವರ ಎಲ್ಲ ಪದ್ಯಗಳ ಒಂದು ಏನೋ ಒಂದು ಘೋಷವಾಕ್ಯ ಅಂತ ಹೇಳ್ತೀವಲ್ಲ ನಾವು, ಎಲ್ಲ ಪದ್ಯಗಳ ಆತ್ಮ ಅದು. ಅದು ನೀನು ನಿನ್ನೊಳಗೆ ನೀನೀಗ ಬದುಕಿರುವೆ ಅಷ್ಟೇ ಅಂತ. ನಿನ್ನೊಳಗೆ ನೀನೀಗ ಬದುಕಿದೆಯಾ, ನಿನ್ನೊಳಗೆ ನೀನು ಬದುಕಬೇಕು ಮತ್ತು ಮುಂದೆಯೂ ಬದುಕುತ್ತೀಯಾ, ಅದಕ್ಕೆ ಬೇಕಾದ ಶಕ್ತಿಯನ್ನು ಅದಕ್ಕೆ ಬೇಕಾದ ಒಂದು ಅಂತಸತ್ವವನ್ನು ನೀನು ನಿನ್ನ ಕವಿತೆಗಳ ಮೂಲಕ ಪಡ್ಕೊಳ್ತಾ ಇದೆಯಾ, ನಿನ್ನ ಸಂಬಂಧಗಳ ಮೂಲಕ ಪಡ್ಕೊಳ್ತಾ ಇದೆಯಾ, ನಿನ್ನ ದಿಟ್ಟತನದ ಮೂಲಕ ಗರ್ವದ ಮೂಲಕ ಪಡ್ಕೊಳ್ತಾ ಇದೆಯಾ ಅಂತ. ಅದು ಇಡೀ ಎಲ್ಲ ಪದ್ಯಗಳನ್ನು ಹೇಗೆ ಒಂದು ರೀತಿಯಲ್ಲಿ ಈ ಪದ್ಯದ ಮೂಲಕ ಅವರು ಎಲ್ಲ ಪದ್ಯಗಳ ಸೂತ್ರವನ್ನು ಕೊಟ್ಟಿದ್ದಾರೆ ಅಂತ ನಂಗೆ ಅನ್ನಿಸ್ತಾರೆ ನನಗೆ. ಹೀಗಾಗಿ ಅಳತೆಗೆ ದಕ್ಕದೇ ಇರುವಂಥದ್ದು ಬಹಳ ದೊಡ್ಡ ಶಕ್ತಿ ಅಂತ. ಅದು ಪದ್ಯದ ಆವಿತ್ಯ ಏನೋ ಕವಿತೆಯ ಅಳತೆಗೆ ದಕ್ಕದೇ ಇರ್ಬೋದು,
ಅಥವಾ ನಿಯಮಗಳ ಅಳತೆಗೆ ತಕ್ಕದೇ ಇರುವಂಥದ್ದು ಅಥವಾ ಒಂದು ಛಂದಸ್ಸಿನ ಅಳತೆಗೆ ತಕ್ಕಂತೆ ಇರುವಂಥದ್ದು ಯಾವುದು ಅಳತೆಗೆ ತಕ್ಕೋದಿಲ್ವೋ ಅದು ಏನೋ ಮಹತ್ತರವಾಗಿ ಬೆಳೆಯುತ್ತೆ ಅಂತ. ನೀನು ಮಹತ್ತರವಾದ ಒಂದು ದೃಷ್ಟಿಯನ್ನು ಇಟ್ಟಾಗ ಅದನ್ನು ನಿನ್ನ ಕಣ್ಣಳತೆಗೋ ಕಿಟಕಿ ಅಳತೆಗೋ ಬಾಗಿಲತೆಗೋ ನಿಯಂತ್ರಿಸಲಿಕ್ಕೆ ಪ್ರಯತ್ನ ಪಡೋದಿಲ್ಲ ಅಂತ ಹೇಳೋದು ಎಲ್ಲ ಪದ್ಯಗಳಲ್ಲಿ ಭಾಳ 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 ಸೊಗಸಾಗಿ ಬಂದಿದೆ. ನಮಗೆ ಚಿಕ್ಕಂದಿನಲ್ಲಿ ಹೇಳ್ತಾಯಿದ್ರು ಮೇಷ್ಟ್ರು, ಒಂದು ಮನೆ ಬಾಗಿಲಿರುತ್ತಲ್ಲ ಆ ಬಾಗಿಲನ್ನು ಹಿಂದೆ ಚಿಕ್ಕದಾಗಿಡ್ತಿದ್ರಂತೆ, ಬಗ್ಗಿಕೊಂಡು ಹೋಗಬೇಕು ಅಂತ. ಆ ಬಾಗಿಲು ನಿನ್ನ ಅಳತೆಗೆ ದಕ್ಕೋದಿಲ್ಲ ಅಂತ ಅಂದರೆ ಆ ಬಗ್ಗಿಕೊಂಡು ಹೋಗುವ ಮೂಲಕ ನೀನು ಯಾರಿಗೋ ತಲೆ ತಗ್ಗಿಸ್ತಿ ಅಂತಲ್ಲ, ಆ ತಲೆ ತಗ್ಗಿಸುವ ಒಂದು ವಿನಯ ನಿನ್ನಲ್ಲಿದೆ ಅಂತ ನಿಂಗೆ ಗೊತ್ತಾಗುತ್ತೆ ಅಂತ. ಇವತ್ತು ಅದನ್ನು ನಾವು ಬೇರೆ ಥರ ನೋಡ್ತಾ ಇದ್ದೀವಿ ಅಂತ. ಇವತ್ತು ಆ ತಲೆ ತಗ್ಗಿಸುವ ವಿನಯವೂ ಹೌದು, ಆ ತಲೆ ತಗ್ಗಿಸಲಾರೆ ಅಂತ ಹೇಳುವ ಒಂದು ರೀತಿಯ ಗರ್ವವೂ ಹೌದು, ಎರಡೂ ಸೇರಿಕೊಂಡು ನಮ್ಮನ್ನು ಒಂದು ರೀತಿಯಲ್ಲಿ ಏನೋ ನಮ್ಮನ್ನು ಬೆಳೆಸ್ತಾ ಇರುತ್ತಲ್ಲ, ಅದನ್ನು ಇವರೆಲ್ಲ ಕವಿತೆಗಳು ಭಾಳ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾವೆ. ಈ ಪದ್ಯ ಅದಕ್ಕೆಲ್ಲ ಒಂದು ಮೂಲರೂಪಿ ಪದ್ಯ ಅಂತ ನನಗೆ ಅನಿಸುತ್ತೆ. ಇದು ಇವರು ಪ್ರತಿಭಾ ನಂದಕುಮಾರ್ ಇದಕ್ಕೆ ಮುನ್ನುಡಿ ಬರೀತಾ ಬಹುಶಃ ಆಲ್ಮೋಸ್ಟ್ ಅವರು ಹೇಗೆ ಇದು ಮಾಡ್ತಾರೆ ಅಂತಂದರೆ ಮಧುರಾಣಿ ಕವಿತೆಗಳಲ್ಲಿ ಗೋಳು ಕರೆಯದ ಹೆಣ್ಣು ಅಂತ, ಅಂದರೆ ಮಧುರಾಣಿಯ ಕವಿತೆಗಳಲ್ಲಿ ಗೋಳು ಕರೆಯುವ ಹೆಣ್ಣುಗಳೇ ಸಿಗೋದಿಲ್ಲ ಅಂತ. ಅವೆಲ್ಲವೂ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಹೋದರೆ ದುಷ್ಟ ಭ್ರಷ್ಟ ಕಡು ಕಿರಾತಕಿಯಾದ ಸಣ್ಣ ಆತಂಕ ಅಂತೇಳಿ. ಸೊ ಆ ರೀತಿಯಲ್ಲಿ ಇವರ ಇದರೊಳಗಡೆ ಕವಿತೆಗಳಲ್ಲಿ ಸಾಕಷ್ಟು ಅಂದರೆ ತುಂಬ ಗಾಢವಾದ ಮತ್ತು ಶಿವಪ್ರಕಾಶ್ ಅವರು ಹೇಳಿದಾಗೆ ಇಷ್ಟು ದಿನಗಳ ಕವಿತೆಗಳಿಗಿಂತ ಭಿನ್ನವಾದ ದನಿಯನ್ನು ಅದು ಹೊರಡಿಸ್ತಾ ಇದೆ ಅನ್ನೋದು. ಮತ್ತು ಪ್ರತಿಭಾ ಹೇಳ್ತಾರೆ ಏನಂತಂದರೆ ನಿಲುಕದ ಕವಿತೆ ನಾನು ಅಂತ ಅನ್ನೋದನ್ನು ಕೋಟ್ ಮಾಡ್ತಾ ಇವರ ಒಂದು ಫೇಸ್ಬುಕ್ ಸ್ಟೇಟಸ್ ಇರಬೇಕದು. ಈ ಹೊಸಕನ್ನಡದ ನಿಮಗೆ ಪ್ರಶ್ನೆಯನ್ನು ಕೇಳಲಿಕ್ಕಿದೆ ಅವರ ಪ್ರತಿಭಾ ನಂದಕುಮಾರ್ ಅವರ ಮುನ್ನುಡಿಯಿಂದ ಆಯ್ದು. ಅದಕ್ಕೆ ಮುಂಚೆ ಹೇಮಾ ಹತ್ರ ಹೋಗ್ತೀನಿ. ಹೇಮಾ ಎಸ್, ಆದರೆ ನಾನು ಮೊದಲಿಂದ ಅವ್ರನ್ನ ಕರ್ಕೊಂಡು ಬಂದಿರೋದು ಹೇಮಾ ಹೆಬ್ಬುಗೋಡಿ ಅಂತ, ಯಾಕೆ ಅಂತಂದರೆ ಅವರ ಜಿಮೇಲ್ ಐ ಡಿನಲ್ಲಿ ಹೆಬ್ಬುಗೋಡಿ ಸೇರಿಸಿರೋದ್ರಿಂದ ಸೊ ಇಟ್ ಸೌಂಡ್ಸ್ ವೆರಿ ಸೊ ಹಾಗೆ. ಹೇಮಾ ಈಗಾಗಲೇ ಸಾಕಷ್ಟು ಕವಿತೆಗಳನ್ನು ಅನುವಾದಿಸಿದ್ದಾರೆ. ಅಮೃತ ಪ್ರೀತಮ್ ಅವರ ಕವನ ಸಂಕಲನವನ್ನು ತರಲಿಕ್ಕೆ ಬಹುರೂಪಿ ಸಜ್ಜಾಗಿದೆ. ಕಿರಿಸ್ತೋಮಿ ಬಗ್ಗೆ ಈಗಾಗಲೇ ಅವರು ಕವನ ಸಂಕಲನವನ್ನು ತಂದಿದ್ದಾರೆ. ಮತ್ತು ಇದಲ್ಲದೆ ಮಯೂರದಲ್ಲಿ ನಿರಂತರವಾಗಿ ಓದುವವರಿಗೆ ಗೊತ್ತಿದೆ ಅನೇಕ ಸಾಹಿತಿಗಳ ಸಂದರ್ಶನಗಳನ್ನು ಮಾಡಿದ್ದಾರೆ ಮತ್ತು ಅನೇಕ ಪಾಶ್ಚಾತ್ಯ ಸಾಹಿತಿಗಳ ಸಂದರ್ಶನಗಳನ್ನು ಅನುವಾದ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಹಿತ್ಯದಲ್ಲಿ ತುಂಬ ಅಪ್ಡೇಟ್ ಆಗಿರತಕ್ಕಂಥ ಹೇಮಾ ಅವರು. ಸೊ ನಿಮ್ಮ ಮಾತು. ಥ್ಯಾಂಕ್ ಯು ಸರ್. ಮೊದಲಿಗೆ ಅಭಿನಂದನೆ ಹೇಳಿಬಿಡ್ತೀನಿ. ಅಭಿನಂದನೆ ಎರಡು ಕಾರಣಕ್ಕೆ, ನಿಮಗೆ ಪ್ರಶಸ್ತಿ ಬಂದಿದ್ದಕ್ಕೆ ಹೌದು, ಇನ್ನೊಂದು ಪದ್ಯ ಓದೋದೇ ಒಂದು ರುಚಿ. ಅದು ಅದು ಗೊತ್ತಿರೋರಿಗೆ ಆ ಥರ ಏನಾದರೂ ಒಂದು ಕಾಣಿಸ್ದಾಗ ಅದ್ರ ಮತ್ತೆ ಬೇರೆ. ನನಗೆ ವೈಯಕ್ತಿಕವಾಗಿ ಹಾಗೆ ಪದ್ಯಗಳನ್ನು ನಾನು ತುಂಬ ಇಷ್ಟಪಟ್ಟೆ ಓದ್ತೀನಿ. ಗದ್ಯ ಅನುವಾದ ಮಾಡ್ತೀನಿ, ಆದ್ರೂ ಪದ್ಯ ನನಗೆ ಬಹಳ ಆಪ್ತ ಬೇಜಾರಾದಾಗ ಇನ್ನೊಂದಾಗ. ಹಾಗೆ ನಿಮ್ಮ ಕೆಲವು ಪದ್ಯಗಳನ್ನು ನಾನು ಓದಿದಾಗ ಎಂಜಾಯ್ ಮಾಡಿದ್ದು ಹೌದು. ಅಫ್ಕೋರ್ಸ್ ನನಗೆ ನೀವು ಪರಿಚಯ ಆಗಿದ್ದು ಗದ್ಯದ ಮೂಲಕನೇ, ಆಮೇಲೆ ಇದೇ ಫಸ್ಟ್ ಟೈಮ್ ಓದಿದ್ದು. ನನಗೆ ಈ ಸಂಕಲನ ಅನಿಸಿದ್ದು ಇಡಿಯಾಗಿ ಅಲ್ಲಿ ಬೇರೆ ಬೇರೆ ಪಾತ್ರಗಳಿಲ್ಲ, ಒಂದೇ ಪಾತ್ರ. ಆ ಪಾತ್ರವನ್ನು ನಿರಂತರವಾಗಿ ಹಿಂಬಾಲಿಸ್ತಾ ಇರುವ ಒಂದು ನೆರಳು, ಆ ನೆರಳಿನ ನೆನಪು, ಆ ನೆನಪು ಗಳಿಗೆಗಳು, ಅದರ ಜೊತೆಗಿನ ಒಂದು ಗುದ್ದಾಟನೂ ಹೌದು, ಅದನ್ನು ಮೀರಬೇಕು ಅನ್ನುವ ತಹತಹನೂ ಹೌದು. ಅದು ನನಗೆ ಕಾಣಿಸಿದ ಹಾಗೇನೆ. ಇನ್ಫ್ಯಾಕ್ಟ್ ನನಗೆ ನೀಲಿ ಚುಕ್ಕಿಯ ನೆರಳೇ ಇಡೀ ಸಂಕಲನದ ಉದ್ದಕ್ಕೂ ಆ ನೆರಳನ್ನು ಹಿಂಬಾಲಿಸ್ತಾ ಇರೋದು, ಅದರ ನೆರಳ ಜೊತೆ ಕೆಲವು ಸತಿ ಮಾತಾಡೋದು, ಕೆಲವು ಸತಿ ಇಲ್ಲ ಇದು ಸಾಕು ನಾನು ಇದನ್ನು ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಅನ್ನೋದು. ಈಗಷ್ಟೇ ಜೋಗಿ ಸರ್ ಹೇಳಿದ್ರಲ್ಲ, ಅವ್ರು ಓದಿದ ಪದ್ಯ ಆಗಿರ್ಬೋದು ಅಥವಾ ಇವ್ರು ಓದಿದ್ದ ಎರಡೂ ಪದ್ಯಗಳೂ ಅವ್ರು ಹೇಳಿದಾಗ ನಿಜಾನೇ ಅವರ ಸ್ಟೇಟ್ಮೆಂಟೇ ಅದು. ನನ್ನ ಇಡೀ ಕವನ ಸಂಕಲನ ಏನು ಅಂದರೆ ನಾನೇನು ನಾನಷ್ಟೇ, ನೀವು ನನ್ನನ್ನು ಬದಲಾಯಿಸೋದು ಬೇಕಿಲ್ಲ, ನಾನು ಹೇಗಿದ್ದೀನೋ ಹಾಗೇ ಇರ್ತೀನಿ ಅಂತ. ಮತ್ತು ಆ ಬೋಲ್ಡ್ನೆಸ್ ಅಥವಾ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಬಹಳ ಖುಷಿ ಕೊಡುತ್ತೆ. ಅಲ್ಲಿ ಪದ್ಯದಲ್ಲಿ ಒಂಚೂರು ಆಗೀಗ ನೋವು ಹಿಂದಕ್ಕೆ ಎಳೆಯೋಕ್ಕೆ ಹೋದ್ರೂ ಅವ್ರು ಅದನ್ನು ಒಪ್ಪಲ್ಲ, ಇಲ್ಲ ನಾನು ಹಾರಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಅಲ್ಲಿ ಚಿಟ್ಟೆ ಬರುತ್ತೆ, ಹಾರೋದಕ್ಕೆ ಒಂದು ಜೊತೆ ರೆಕ್ಕೆ ಬೇಕು ಅನ್ನುವ ಹಂಬಲ ಅನ್ನೋದಂತೂ ತೀವ್ರವಾಗಿ ಕಾಣ್ತಾನೇ ಹೋಗುತ್ತೆ. ನನಗೆ ಬಹಳ ಇಷ್ಟವಾದದ್ದು
ಒಂದು ಜೊತೆ ರೆಕ್ಕೆ ಬೇಕು, ಅದನ್ನು ನೀವು ಬರಿತಿರಲ್ಲ. ಅದು ಮತ್ತೆ ಒಂದು ಸಂಬಂಧ ಇದೆಯಲ್ಲ, ಆ ನೆರಳಿನ ಒಂದು ಸಂಬಂಧದ ಮಧ್ಯೆ ನಾನು ಮತ್ತು ನೀನು ಅಷ್ಟೇ ಆ ಲೋಕ. ಆ ಲೋಕದಲ್ಲಿ ನಾನು ಏನು, ನೀನು ಏನು, ನಾನು ಎಲ್ಲಿದ್ದೀನಿ, ಇದನ್ನು ಡಿಫೈನ್ ಮಾಡ್ಕೋತಾ ಹೋಗುತ್ತೆ ಸ್ಥಾನಗಳನ್ನು. ಅಂದರೆ ನಾನು ಹೇಗಿದ್ದೀನಿ, ನೀನು ಹೇಗಿದೆಯಾ, ನಮ್ಮಿಬ್ಬರ ಮಧ್ಯೆ ನಡೆದ ಗಳಿಗೆಗಳೇನು, ಅಲ್ಲಿ ನೋವು ಉಂಟು ಖುಷಿನೂ ಉಂಟು ಅನ್ನೋಂಥದ್ದು. ಆ ಸ್ಥಾಯಿ ಭಾವ ಇದೆಯಲ್ಲ, ಅಂದರೆ ಹಾರುವಂತಹ ತುಡಿತ, ಕೆಲವು ಸಾಲುಗಳನ್ನಷ್ಟೇ ಹೇಳ್ತಾ ಇದ್ದೀನಿ. ಅದು ಎಷ್ಟು ಗಟ್ಟಿಯಾಗಿ ಎಷ್ಟು ಚಂದ ಬರುತ್ತೆ ಅಂತಂದರೆ, ಶಾಪ ವಿಮೋಚಿತಳಾಗಿ ಮೊಲೆತೊಟ್ಟುಗಳ ಕತ್ತರಿಸಿ ಎಸೆದು ಚಿಟ್ಟೆಯಾಗಿ ಮಾರ್ಪಟ್ಟು ಹಾರುತ್ತೇನೆ. ಸತ್ತ ಮೇಲಲ್ಲ ಇಂದು ಬದುಕು ರಮ್ಯವೆನಿಸುವಾಗಲೇ, ಸತ್ತ ಮೇಲಲ್ಲ ಇಂದು ಬದುಕು ರಮ್ಯವೆನಿಸುವಾಗಲೇ. ಇದು ನಾನು ಆಗಲೇ ಹೇಳಿದ ಒಂದು ಜೊತೆ ರೆಕ್ಕೆ ಬೇಕು ಅನ್ನೋದಿದೆಯಲ್ಲ, ಅದರಲ್ಲಿ ಬರುವಂಥ ಸಾಲದು. ಆಮೇಲೆ ಈ ಸಂಕಲನದ ಬೇರೆ ಬೇರೆ ಪದ್ಯಗಳನ್ನು ನೋಡ್ತಾ ಹೋದಾಗ್ಲೂ ಅಲ್ಲಿ ಈ ಕ್ಷಣದ ಈ ಹೊತ್ತಿನ ಬದುಕನ್ನೇ ಅವರು ಜಾಸ್ತಿ ಏನು ಹೇಳ್ತಾರೆ, ಇಂಟೆನ್ಸ್ ಆಗಿ ಅದನ್ನ ಕಟ್ಕೊಳ್ಳಿಕ್ಕೆ ಅಂತ ಹೋಗ್ತಾರೆ. ಸರ್, ನಾನು ಇದೊಂದು ಪದ್ಯ ಓದ್ಬಹುದು ಒಂದೇ ಜೊತೆ? ಅದೊಂದು ಪದ್ಯ ಓದ್ಬಿಟ್ಟು ಆಮೇಲಿಂದ ನಾನು ಮುಂದಕ್ಕೆ ಹೋಗ್ತೀನಿ. ಒಂದು ಜೊತೆ ರೆಕ್ಕೆ. ಒಂದು ಜೊತೆ ರೆಕ್ಕೆಗಳು ಬೇಕಿತ್ತು. ಆಕಾಶ ಎಂದೂ ಒಂದು ಸಂಭ್ರಮ, ಆಕಾಶ ಎಂದೂ ಒಂದು ಸಂಭ್ರಮ. ಭೂಮಿಯಿಂದ ಸೂರ್ಯ, ಸೂರ್ಯನಿಂದ ಚಂದ್ರ, ತಾರೆಗಳ ಉದ್ದಗಲ ಯಾಕಾದರೂ ಅಳಿಯಲಿ, ಅವು ಹಾಗೇ ಹೊಳೆಯುತ್ತಿರಲಿ. ಅಲ್ಲಿ ನೆತ್ತಿಯ ಮೇಲೆ ಪಿಳಪಿಳನೆ ಮುಲುಗುಡುವ ಉಂಡೆಗಳು ಏನೆಂದು ಎಂದೂ ತಲೆ ಕೆಡಿಸಿಕೊಂಡವಳಲ್ಲ. ಬೆಳಕಿನ ವೇಗ ಒಂದು ಅಚ್ಚರಿಯಲ್ಲ, ಸೊಬಗು. ಅತೀತ ಕಾಲದೊಳಗೆ ಯಾವ ರಹಸ್ಯವೂ ಕಾಣುವುದಿಲ್ಲ. ಹುಟ್ಟು ಸಾವುಗಳಾಚೆ ಏನಿದೆಯೋ ಯಾಕಾದರೂ ತಿಳಿಯಬೇಕು ನನಗೆ? ಕಣ್ಮುಚ್ಚಿ ಕಾಲದೊಳಗೆ ಪಯಣಿಸುವ ಅಚ್ಚರಿ ನಾನು, ಬೇರೇನೂ ಬೇಕಿಲ್ಲ. ಇನ್ನು ನನ್ನ ಸ್ಫಟಿಕದ ಬೆನ್ನಿನ ಮೇಲೆ ಒಂದು ಜೊತೆ ಪುಟಾಣಿ ರೆಕ್ಕೆಗಳ ಹೊರತು ಬೇರೇನೂ ಬೇಕಿಲ್ಲ. ಅಷ್ಟೇ, ಒಂದು ಜೊತೆ ಪುಟಾಣಿ ರೆಕ್ಕೆ. ಹಾರಿ ಆ ಪಿಳಪಿಳದ ಚುಕ್ಕಿಯ ನನ್ನ ಬೊಗಸೆಯಲ್ಲಿ ಅಡಗಿಸಬೇಕಿತ್ತು. ಚಂದಿರನನ್ನು ಮುದ್ದಿಸಿ ರಾತ್ರಿಗಳಲ್ಲಿ ಕಾಡಬೇಡವೆಂದು ಗುಟ್ಟು ಹೇಳಬೇಕಿತ್ತು. ಬೆಳಕಿನ ವೇಗ ಮೀರಿಸುವ ಖುಷಿ ಬೇಕಿತ್ತಷ್ಟೇ. ಸತ್ತ ಮೇಲಲ್ಲ ಇಂದು ಬದುಕು ರಮ್ಯವೆನಿಸುವಾಗಲೇ ಹಾರಲು ಒಂದು ಜೊತೆ, ಒಂದೇ ಒಂದು ಜೊತೆ ಪುಟ್ಟ ರೆಕ್ಕೆಗಳು ಬೇಕಿತ್ತು ನೋಡು. ಇದು ಈ ರೆಕ್ಕೆಗಳು ಬೇಕಿತ್ತು ಅಂತ ಅವರು ಕಡೆಗೆ ತಂದಿರುವ ಪದ್ಯಕ್ಕೆ ಮೊದಲನೇ ಪದ್ಯದಲ್ಲಿ ನನ್ನ ಇಡೀ ಸಂಕಲನದ ಪದ್ಯಗಳು ಹೇಗಿರುತ್ತೆ ಅನ್ನೋದನ್ನ ಹೇಳೋ ಥರದ ಪದ್ಯ ಅದು. ಆಕ್ಚುಲಿ ಟೆಂಪ್ಟಿಂಗ್, ಓದಬೇಕು ಅಂತ. ಓದಿ ಓದಿ ಓದಿ. ಸಂತೆ ಮಾಡದ ಸಂತೆ ಮಾಡದ ಹಿಂದಿನ ಕಳ್ಳಬೇಕುಗಳು. ಅದಕ್ಕಿಂತ ಮುಂಚೆ ನಾನು ಆಕಾಶಕ್ಕೆ ಸೇರಿದವಳು, ನಭಕ್ಕೆ ಬರೀ ಉಂಗುಷ್ಟ ತಗಲಿಸಿ ನಿಂತು ನಭಕ್ಕೆ ಹಾರಿ ಹಬ್ಬುವಳು ನಾನು, ಅಲ್ಲಿ ನೀಲಿಯಲ್ಲಿ ಲೀನವಾಗುವಳು ಅಂತಂದಿದೆ. ಬಳಿ ಉಂಗುಷ್ಟವನ್ನೇದಲ್ಲೇ ಆಕಾಶಕ್ಕೆ ಹಾರಬಲ್ಲೆ ಅಂತ ಹೇಳುವ ಒಂದು ಕಲ್ಪನೆಯೂ ಇದೆ ಅಲ್ಲಿ. ಹೀಗಾಗಿ ಒಂದು ಆಕಾಶದ ಸಂಬಂಧ ಭಾಳ ಎಲ್ಲ ಕವಿತೆಗಳಲ್ಲಿ ಬರ್ತಾ ಹೋಗುತ್ತೆ, ಭಾಳ ಭಾಳ ಸೊಗಸಾಗಿ ಬರುತ್ತೆ ಅದು. ಓದ್ತೀರಾ? ಸಂತೆ ಮಾಳದ ಹಿಂದಿನ ಕಳ್ಳಬೆಕ್ಕುಗಳು. ಈ ನಾನು ನೀನು ಅಂತ ಆಗಲೇ ಹೇಳಿದ್ನಲ್ಲ, ಇಡೀ ಕವನ ಸಂಕಲನದಲ್ಲಿ ಬರುವ ನಾನು ನೀನು ಏನಿದ್ದಾರೆ ಅವ್ರನ್ನ ಇಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇನ್ನು ನಾನು ನೀನು ಮೊದಲಿನಂತೆ ಬೆಸೆದುಕೊಂಡು ಉಸಿರಿಗೆ ಕೊಂಚ ಉಪ್ಪು, ಕೊಂಚ ಸಿಹಿ, ಕೊಂಚವೇ ಹುಳಿಯನ್ನು ಕಟ್ಟಿಕೊಂಡು ಹುಣ್ಣಿಮೆಯ ರಾತ್ರಿಗಳಲ್ಲಿ ಜೋಡಿ ನಾಗರಗಳ ಹಾಗೆ ಗಟ್ಟಿಗೆ ಹೊಸೆದುಕೊಂಡು ಸುಖಕ್ಕೆ ನರಳಿಕೊಂಡು ತಲೆಬೇನೆಗಳಿಗೆ ಗಹ ಗಹಿಸಿಕೊಂಡು ಮೆಲ್ಲಗೆ ಗತ್ತಿನಲ್ಲಿ ಹರಿಯುತ್ತಿದ್ದ ಜುಳುಜುಳು ಕಾವೇರಿಯ ಬಗಲಿಗೆ ರಾತ್ರಿಯಿಡೀ ಹೊರಳಿಕೊಂಡು ಇರುಳನ್ನೇ ಹಗಲು ಮಾಡಿಕೊಂಡು ಹಗಲಿಗೆ ಪರದೆ ಎಳೆದು ತುಸು ಓರೆಗತ್ತಲು ಮಾಡಿಕೊಂಡು ಯಾರಿಗೂ ಹೆದರದೆ ಓಡಾಡಿಕೊಂಡು ಹಾಗೆ ತುಸು ಹೆದರಿ ಬಚ್ಚಿಟ್ಟುಕೊಂಡು ಇಡೀ ಜಗವನ್ನೇ ನಗೆಚಾಟಿಕೆ ಮಾಡಿಟ್ಟುಕೊಂಡು ಚಂಡಿ ಹಿಡಿದವರ ಹಾಗೆ ಹಾಸಿಗೆ ಬಿಟ್ಟೇಳದೆ ಹುಲುಸು ಪೈರಿನ ಹಾಗೆ ನಳ ನಳಿಸಿ ತೊನೆವ ಯೌವನಕ್ಕೆ ಕೆನೆದು ಕಾಲಿಟ್ಟ ಸಕಸಖಿಯರಂತೆ ಭೂಮಿ ಬಿಟ್ಟೆದ್ದು ನಡೆದ ಕಿನ್ನರರಂತೆ ಸುರಾಸುರರಿಗೂ ಸುಲಭಕ್ಕೆ ಒದಗದ ಮಿಂಚು ಬಳ್ಳಿಗಳಂತೆ ಸಂತೆ ಮಾಳದ ಹಿಂದಿನ ಕಳ್ಳ ಬೆಕ್ಕುಗಳಂತೆ ಊರ ಸುಡುವ ಕಿಡಿಗೇಳಿಗಳಂತೆ ಮುಟ್ಟಿದರೆ ಸುಟ್ಟೇ ಬಿಡುವ ಅಗ್ನಿ ಪಂಜುಗಳಂತೆ ಬಾಯಲ್ಲಿ ಬೆಂಕಿ ಇಟ್ಟುಕೊಂಡು ನಭೋಮಂಡಲಕ್ಕೆ ಹಾರಿ ಧಿಕ್ಕನೆದ್ದು ಪುಟಿದು ಜಾಮಗಳನ್ನೆಲ್ಲ ಒಂದು ಮಾಡಿ ಉಲಿದ ಕಾಲ
ಜಾಮಗಳನ್ನೆಲ್ಲ ಒಂದು ಮಾಡಿ ಉಲಿದ ಕಾಲ ಸರಿದು ಹೋಯಿತು. ಹಿಡಿಯೊಳಗೆ ಹಿಡಿದ ಮರಳ ಅಸ್ಮಿತೆಯಂತೆ ತೊರೆದು ಹೋಯಿತು. ಕೈಚೆಲ್ಲಿ ಗಾಳಿಗೆ ಹಾರಿ ನಿಸೂರಾದ ಬೂದಿಯ ಕಣದಂತೆ ಉರಿದ ನಕ್ಷತ್ರವು ಒಂದೊಮ್ಮೆ ಖಾಲಿಯಾದಂತೆ ಸಖ್ಯಕ್ಕೆ ಪೂರ್ಣ ವಿರಾಮ. ಹಾಗಂತ ನಾನು ನಿಲ್ಲೋಳಲ್ಲ, ಹೊತ್ತು ನಿಲ್ಲುವುದಿಲ್ಲ. ಮುಖದ ಸುಕ್ಕು ಎದೆಯ ಬಿಕ್ಕು ಶಾಶ್ವತ ನಮ್ಮ ಪೊಗರಿನಂತೆ. ನಿಲ್ಲದ ಗಾಣದೆತ್ತಿನ ಓಟ ನಾವಿಬ್ಬರು ಸಂತೆ ಮಾಳದ ಕಳ್ಳ ಬೆಕ್ಕುಗಳಂತೆ. ಸೊ ಹೀಗೆ ಪರಿಚಿತವಾಗುವಂಥ ಲೋಕ ಮುಂದಕ್ಕೆ ಆ ಸಂಬಂಧವನ್ನು ಡಿಫೈನ್ ಮಾಡ್ತಾ ಹೋಗುತ್ತೆ. ಆ ಸಂಬಂಧದ ಖುಷಿ ಮತ್ತು ಒಂದಿಷ್ಟು ನೋವಿನ ಗಳಿಗೆಗಳು ಎಲ್ಲವೂ ಬರ್ತಾ ಹೋಗುತ್ತೆ. ಅದು ಎಷ್ಟು ಅಂತಂದರೆ ಗಮಲು ಇದೆ, ಘಾಟು ಇದೆ. ಆ ಘಾಟು ಮತ್ತು ಗಮಲಿನ ನಡುವೆ ಪದ್ಯಗಳನ್ನು ಓದ್ತಾ ಹೋಗೋದೇ ಒಂದು ಚಂದ. ನೆಕ್ಸ್ಟು ಮೇಡಮ್, ಅಲ್ಲ ಇದರ ಮಧ್ಯದಲ್ಲಿ ಸಾಕಷ್ಟು ಜನ ಲೈವನ್ನು ನೋಡ್ತಾ ಇದ್ದಾರೆ ಮತ್ತು ಶುಭಾಶಯಗಳನ್ನು ಹಾರೈಸ್ತಾ ಇದ್ದಾರೆ. ಸೊ ದಾದಾಪೀರ್ ಜೈಮನ್ ತುಂಬ ಒಳ್ಳೆಯ ಕವನ ಸಂಕಲನ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಆಮೇಲೆ ಹೋಗಿ ಇಸ್ಕೊಳ್ಳಿ. ಆಯಿತಾ? ಅನಾರ್ಕಲಿ ಸಲೀಂ, ಸದಾಶಿವ್ ಸೊರಟೂರು, ದತ್ತಾತ್ರೇಯ ಕಣ್ಣಿಪಾಲ್ ಮತ್ತು ಜಯರಾಮಾಚಾರಿ ಎಲ್ಲರೂ ಕೂಡ ಶುಭಾಶಯಗಳನ್ನು ಹೇಳಿದ್ದಾರೆ ಅಂತ ಹೇಳ್ತಾ, ಒಂದು ಜೋಗಿ ಇದರಲ್ಲಿ ಪ್ರತಿಭಾನಂದ ಕುಮಾರ್ ಅವರು ಸಾಕಷ್ಟು ಚರ್ಚೆಗಳನ್ನು ಎತ್ತಿದ್ದಾರೆ ಮತ್ತು ಆ ಚರ್ಚೆಗಳು ಈಗಾಗಲೇ ಮೈಸೂರಿನಲ್ಲಿ ಸಿಕ್ಕು ಎಲ್ಲ ದಿಕ್ಕುಗಳಿಗೂ ಹರಡಿ ಸೊ ಈಗಲೂ ಕೂಡ ಚರ್ಚೆ ಆಗ್ತಾ ಇರತಕ್ಕಂಥ ಮಾತುಗಳು ಕೂಡ ಇವೆ. ಅದರಲ್ಲಿ ಒಂದು ಅವರು ಹೇಳ್ತಾರೆ ಏನಂತಂದರೆ, ಹೊಸಗನ್ನಡ ಸಂದರ್ಭದಲ್ಲಿ ನವೋದಯ ಮತ್ತು ನವ್ಯ ಕಾವ್ಯದ ಕಾಲಗಳಲ್ಲಿ ಮಹಿಳೆಯರು ಕಾವ್ಯದಲ್ಲಿ ಹೆಸರು ಮಾಡಲೇ ಇಲ್ಲ ಅಂತ. ಸೊ ನಿಮಗೇನಿಸುತ್ತೆ? ವಾಟ್ ಈಸ್ ಯುವರ್ ಟೇಕ್ ಆನ್ ಇಟ್? ನಾನು ಓದ್ದೆ ಪ್ರತಿಭಾ ಬರ್ತಿರೋದು. ಪ್ರತಿಭಾ ಹೇಳಿದ್ರಂದರೆ ಲಂಕೇಶ್ ಅವರು ಮೊದಲ ಅಕ್ಷರ ಹೊಸ ಕಾವ್ಯ ಮಾಡಿದಾಗ ಅದರಲ್ಲಿ ಒಬ್ಬ ಮಹಿಳೆಯೂ ಇರಲಿಲ್ಲ. ಎರಡನೇ ಸಂಕಲನ ಮಾಡೋತ್ತಿಗೆ 6 ಜನ ಮಹಿಳೆಯರನ್ನ ಸೇರಿಸಿದರು ಅಂತೇಳಿ. ಒಂದು ನನಗೆ ಮತ್ತೆ ಮತ್ತೆ ಕಾಣಿಸೋದೇನೆಂದರೆ ನಾವು ಸಮಕಾಲೀನವಾಗಿ ಮಹಿಳೆಯರ ಕವಿತೆಗಳನ್ನು ನೋಡಲೇ ಇಲ್ಲ ಅಂತ. ಬಟ್ ಇದಕ್ಕೆ ಪ್ರತಿಭಾ ಹೇಳಿದಕ್ಕೆ ಒಂದು ಮಾತು ಹೇಳೋದಂದರೆ, ಇವತ್ತವ್ರು ಮಾಡ್ತಿದ್ರೆ ಪುರುಷರೇ ಇರ್ತಿರಲಿಲ್ಲ, ಅಷ್ಟು ಜನ ಮಹಿಳೆಯರು ಚೆನ್ನಾಗಿ ಬರೀತಿದ್ರು. ಇವತ್ತೆಲ್ಲ ಮಹಿಳಾ ಕವನ ಸಂಕಲನ ನೋಡಿದ್ರೆ ಅವ್ರು ನಿಜವಾಗ್ಲೂ ಹೊಸತರನ್ನು ಬರೀತಿದ್ದಾರೆ. ನಾನು ಈಗಲೇ ಒಂದು 20 ಹೆಸರುಗಳನ್ನ ಹೇಳಬಲ್ಲೆ. ಸೊ ಅಷ್ಟು ಮಂದಿ ಬೇರೆ ಥರ ಬರೀತಿದ್ದಾರೆ. ಒಂದು ಏನಂದರೆ, ನಾವು ಮಹಿಳೆಯ ಕವನವನ್ನು ತಗೊಂಡ ತಕ್ಷಣ ಅಕ್ಕಮಹಾದೇವಿ ಹತ್ರ ಹೋಗ್ತೀವಿ ಅಂತ, ಅಲ್ಲಿಂದ ಶುರು ಮಾಡ್ತೀವಿ ಮಹಿಳಾ ಕಾವ್ಯ ಪರಂಪರೆಯನ್ನು. ಆದರೆ ಒಬ್ಬ ಗಂಡಸಿನ ಕವನ ತಗೊಂಡ ತಕ್ಷಣ ನಾವು ಅಲ್ಲಿ ಹೋಗಲ್ಲ. ಅದು ವಿ ನೆವರ್ ಕಂಪೇರ್ ಇಟ್ ವಿತ್ ಏನು ವಚನಗಳ ಜೊತೆ ಕಂಪೇರ್ ಮಾಡಲ್ಲ, ಅಥವಾ ಹಳಗನ್ನಡ ಪಂಪನ ಜೊತೆ ಎಲ್ಲ ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಸೊ ಇಲ್ಲಿ ಮಾಡಿದ ತಕ್ಷಣ ಅಲ್ಲಿಂದ ಒಂದು ಕಂಪ್ಯಾರಿಸನ್ ಶುರು ಆಗುತ್ತಲ್ಲ, ಅದೇ ತಪ್ಪು ಅಂತೇಳಿ ಒಂದು ಅದೇ ವಾದವನ್ನು ಪ್ರತಿಭಾನೇ ಮುಂದಿಟ್ಟಿದ್ದು ಮೊದಲು ಪ್ರತಿಭಾನಂದ ಕುಮಾರ್ ಹೇಳಿದ್ದು. ಆದರೆ ನನಗೆ ಆ ಕಾಲದಿಂದ ಅಂದರೆ ನಾವು ಓದ್ಲಿಕ್ಕೆ ಶುರು ಮಾಡಿದಂಗೆ ರುಜುವಾತಲ್ಲಿ ಬರ್ತಿದ್ದಂಥ ಕವನಗಳು ಸರ್ವಮಂಗಳ ಇರ್ಬೋದು, ಸಾವು ಶಾಯರು ಇರ್ಬೋದು, ಅಥವಾ ಮೀನಾ ಮೈಸೂರು ಅವರು ಇರ್ಬೋದು. ಸೊ ಇವರೆಲ್ಲ ಬರೀತಿರೋ ಪದ್ಯ ಪ್ರತಿಭಾನಂದ ಕುಮಾರ್ ಬರಿತಾ ಇದ್ರು. ಸೊ ಇವರೆಲ್ಲ ಬರೀತಿರೋ ಪದ್ಯಗಳಲ್ಲೇ ನಮ್ಮ ಪದ್ಯದ ಓದು ಆರಂಭ ಆಗಿದ್ದು. ಯಾಕಂದರೆ ನಮಗಾಗ ಪುರುಷ ಲೇಖಕರು ಮಹಿಳಾ ಲೇಖಕರು ಅಂತೇಳೋ ವ್ಯತ್ಯಾಸ ಕಾಣಿಸ್ತಿರಲಿಲ್ಲ. ಅಂದರೆ ನಾನು ಒಂದು ಕವ್ಯದ ಒಂದು ಗಾಢವಾದ ಓದುಗಾಗಿದ್ದು ಲಂಕೇಶ್ ಪತ್ರಿಕೆ ಬಂದಂತರ. ಲಂಕೇಶ್ ಪತ್ರಿಕೆ ಎಲ್ಲರೂ ಬರೀತಾರೆ, ವೈದೇಹಿ ಬರೀತಾ ಇದ್ದರು, ವೈದೇಹಿ ಬಹುಶಃ ನಾನು ಹುಟ್ಟುವುದಕ್ಕಿಂತ ಮುಂಚೆಯಲ್ಲೇ ಬರೀತಾರೆ ಕಾಣುತ್ತೆ. ಸೊ ಅಷ್ಟು ವರ್ಷಗಳಿಂದ ಅವರು ಪದ್ಯ ಬರ್ಕೊಂಡು ಬಂದಿದ್ದಾರೆ. ಹೀಗೆ ಹಾಗಾಗಿ ಈ ಏನು ವಿಮರ್ಶೆಯ ಪರಿಭಾಷೆಯಲ್ಲಿ ಅಥವಾ ವಿಮರ್ಶಕ ಅಕಾಡೆಮಿಕ್ ವಲಯದಲ್ಲಿ ಈ ಥರದ ಒಂದು ಮಹಿಳಾ ಕಾವ್ಯ ಇರಲಿಲ್ಲ ಅಂತ ಹೇಳುವ ಅಂದರೆ ಚರ್ಚೆಯೇ ಬರಲಿಲ್ವೇನೋ ಅಂತ. ಅಂದರೆ ಪ್ರಮುಖವಾದ ಚರ್ಚೆಗಳಿಗೆ ಅದನ್ನು ಎತ್ತಿಕೊಳ್ಳಿಲ್ವೇನೋ. ಆದರೆ ಬಹಳ ದಟ್ಟವಾದ ಬಹಳ ಗಾಢವಾದ ನಾವು ಓದ್ತಾ ಇದ್ದೀವಲ್ಲ ನಾವು ಹುಡುಗಿಯರೇ ಹೇಗೆ ಅಂತ ಹೇಳೋ ಪದ್ಯಗಳು ಇದೆಲ್ಲ ಆ ಕಾಲಕ್ಕೆ ಬಹಳ ದಿಟ್ಟವಾದ ಸ್ಟೇಟ್ಮೆಂಟ್ಗಳನ್ನ ಹೇಳ್ತಾ ಇದ್ದವು ಅಂತ ಅನಿಸುತ್ತೆ ನನಗೆ. ನಮ್ಮ ಊರಲ್ಲಿ ಒಂದು 2-3 ಜನ ಪದ್ಯ ಬರೀತಿದ್ದಾರೆ ಹೆಣ್ಮಕ್ಳು. ಅವರು ಅದನ್ನು ಏನು ಈ ನಗರದ ಬೆಂಗಳೂರಿನ ಪತ್ರಿಕೆಗಳು ಬರ್ತಿರಲಿಲ್ಲ, ಅದು ಅದು ಲೋಕಲ್ ಪತ್ರಿಕೆಗಳು ಬರ್ತಾಯಿತ್ತು. ಯಾಕಂದರೆ ನಮ್ಮ ಊರಿನ ಪಕ್ಕದಲ್ಲೇ ಒಬ್ಬರು ಲೇಖಕಿ ಇದ್ದರು ಪುತ್ತೂರಲ್ಲಿ, ಸಂಧ್ಯಾದೇವಿ ಬರೀತಿದ್ರು. ಆಮೇಲೆ ಇನ್ನೊಬ್ಬರು ಕನಕ ಅಲ್ಲ ಇನ್ನೊಬ್ಬರು ಅವ್ರು ಭಾಳ
ಸೀನಿಯರ್ ನಾನು ಮತ್ತೆ ಜ್ಞಾಪಕ ಹೇಳ್ತೇನೆ ಗಂಗಾಪಾದೇಕಲ್ ಕವಿತೆಗಳನ್ನು ಕೂಡ ಬರೀತಿದ್ರು ಅಲ್ಲಿಯ ಪತ್ರಿಕೆಗಳಿಗೆ ಅವ್ರು ಕತೆ ಬರೀತಿದ್ರು ಕಾದಂಬರಿ ಬರೀತಿದ್ರು ಆದರೆ ಲೋಕಲ್ ಪತ್ರಿಕೆಗಳಿಗೆ ಪದ್ಯಗಳನ್ನು ಕೂಡ ಬರೀತಾ ಇದ್ರು ಅವ್ರ ಪದ್ಯಗಳ ಬಗ್ಗೆ ಮಾತಾಡ್ತಿದ್ರು ಕೂಡ ಅದೇ ಯಾವಾಗ ಅಂದರೆ ನಾವು 8ನೇ ಕ್ಲಾಸ್ ಓದ್ತಿದ್ದಾಗ ಹೀಗಾಗಿ ನಮಗೆ ಆ ಕೊರತೆ ಭಾಳ ಕಾಣಿಸಿಲ್ಲ ಆದರೆ ಇವರು ಗುರುತಿಸಿರುವಂಗೆ ಒಂದು ಚರ್ಚೆಗೆ ಬಂದಾಗ ಅದನ್ನು ಯಾರೂ ಮುಖ್ಯವಾಗಿ ತಗೊಳ್ಳಲಿಲ್ಲ ಅಂತ ನನಗೆ ಅನಿಸುತ್ತೆ ಅಟ್ಲೀಸ್ಟ್ ನಮ್ಮ ಎಚ್ ಎಸ್ ರಾಘವೇಂದ್ರ ಅವು ಇರಲ್ಲ ಆಮೇಲೆ ಎತ್ಕೊಂಡ್ರಲ್ಲ ಆರಂಭ ದಿನಗಳಲ್ಲಿ ಅಷ್ಟು ಬರಲಿಲ್ವೇನೋ ಅಂತ ಯಾ ಸೋ ಮಧುರಾಣಿ ಕವಿತೆ ಓದೋದಕ್ಕೆ ಹೋಗೋದಕ್ಕೆ ಮುಂಚೆ ನನ್ನ ಫೇವ್ರೇಟ್ ಪದ್ಯ ಹುಲಿ ಚಹರೆಯವ ಸುಮಾರು ಎಲ್ಲದು ಫೇವ್ರೇಟೆ ಆದರೆ ಸುಮ್ಮನೆ ಒಂದು ಓಟ್ ಮಾಡಬೇಕಲ್ಲ ಹಾಗೆ ಅದೆಲ್ಲ ಒಂದು ಸಾಲು ನೀವು ಆಮೇಲೆ ಮಧುರಾಣಿ ಪುಸ್ತಕ ಮಾಡಿದಾಗ ಈ ಆರ್ಡ್ರಲ್ಲಿ ಇರಲಿಲ್ಲ ಕವಿತೆಗಳು ಆಮೇಲೆ ಅದನ್ನು ಪೋಣಿಸಿ ಪೋಣಿಸಿ ಮಲ್ಲಿಗೆ ದಂಡೆಯನ್ನು ಮಾಡಬೇಕಾಯ್ತು ಸೊ ದಾರ ನಮ್ಮದೇ ಬಹುರೂಪಿದು ತುಂಬ ಚರ್ಚೆ ಮಾಡಿದ್ವಿ ಆ್ಯಕ್ಚುಲಿ ಈ ಪುಸ್ತಕದ ಪ್ರಾಸೆಸ್ಸೇ ಒಂದು ಕಲಿಕೆ ಆಗಿತ್ತು ನಮಗೆ ಯಾಕೆಂದರೆ ತುಂಬ ಚರ್ಚೆ ಮಾಡಿದ್ವಿ ಏನಂತಂದರೆ ಯಾಕೆ ಅವರು ಆ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ ಅಥವಾ ಈ ಆರ್ಡ್ರ್ ಇರಲಿ ಅಂತ ನಾನು ಸಜೆಸ್ಟ್ ಮಾಡ್ತಿರೋದು ಯಾಕೆ ಸೊ ಮತ್ತು ಈ ಕವಿತೆಗಳ ಒಳಗಡೆ ಏನು ಒಂದು ಶಾಲ್ಮಲೆ ರೀತಿಯಲ್ಲಿ ಅರಿತಾ ಇರತಕ್ಕಂಥ ದನಿ ಇದೆ ಸೊ ಇವೆಲ್ಲದನ್ನು ಕೂಡ ಆ ಚರ್ಚೆಗಳಲ್ಲಿ ಕಾಣಿಸ್ಕೊಳಕ್ಕೆ ಸಾಧ್ಯ ಆಯಿತು ಹುಲಿ ಚಹರೆಯವ ಸುಮ್ಮನೆ ಸುಳಿವ ಹೆಬ್ಬುಲಿಯ ಹೆಜ್ಜೆಗಳ ನೀನು ಸುಮ್ಮನೆ ಸುಳಿವ ಹೆಬ್ಬುಲಿಯ ಹೆಜ್ಜೆಗಳ ನೀನು ಪೊದೆಯ ಒಳಗಿಂದ ಇಣುಕಿ ಕಿಚ್ಚಾಯಿಸಿ ಓಡುವ ಹರಿಣದಂತಹ ನಾನು ಕಣ್ಣಲ್ಲೇ ಬೇಟೆಯ ಗಮ ತಿಳಿದವನಂತೆ ಹಾಗೊಮ್ಮೆ ಹೀಗೊಮ್ಮೆ ಇಣುಕು ಹಾಕಿ ನಿರ್ಭಯದ ದಾರಿ ಸವೆಸುತ್ತ ಸುತ್ತಲ ಜಾತ್ರೆಯ ಗುಂಗು ಗುಲಗಂಜಿಯಷ್ಟೂ ತಲೆಗೇರದ ಮೌನದ ನಶೆಯನ್ನೇ ಸುತ್ತಿ ಸುತ್ತಿ ಸವಿಯುವ ಗತ್ತಿನ ನಡಿಗೆಯವನೇ ಸರಿ ರಾತ್ರಿಗೆ ಏನನ್ನೋ ಅರಸುತ್ತ ನಾನೆಂಬ ಕಾನನವ ಹೊಕ್ಕ ತೇಲುವ ಕನಸುಗಂಗಳು 100 ಕತೆಗಳಿವೆಯಲ್ಲ ಒಳಗೆ ನಕ್ಕೂ ನಗದ ಬಿಗುಮಾನದ ಮೀಸೆಯಡಿ ಆಡದೇ ಉಳಿದ 100 ಹರಟೆಗಳ ಬಂತೆ ಪುಟಾಣಿ ಹರಿಣದ ಹೃದಯ ನಿನ್ನ ಹುಲಿ ಹೆಜ್ಜೆಗೆ ಹೆದರಿ ಅಲೌಕಿಕ ಬೀಭತ್ಸ ನೋಟಕ್ಕೆ ಬೆದರಿ ಸದ್ದಡಗಿ ಪೊದೆಯ ಮರೆಯಲ್ಲೇ ಉಳಿದ ಪ್ರೇಮ ಕಾವ್ಯ ನಕ್ಕು ಬಿಡು ಬಿಗುಮಾನ ಸಾಕು ಬೇಟೆಯೋ ಬೇಟಿಯೋ ಹುಲಿ ರೂಪದ ಬೇಟೆಗಾರನೇ ಹುಲಿ ರೂಪದ ಬೇಟೆಗಾರದೇ ಕುತ್ತಿಗೆಯ ನರಗಳಲ್ಲಿ ಹರಿಯುವ ಬಿಸುಪು ನಿನ್ನ ಕಣ್ಣ ಚೂಪು ತಗುಲಿ ತಣ್ಣಗಾಗಲಿ ಕುತ್ತಿಗೆಯ ನರಗಳಲ್ಲಿ ಹರಿಯುವ ಬಿಸುಪು ನಿನ್ನ ಕಣ್ಣ ಚೂಪು ತಗುಲಿ ತಣ್ಣಗಾಗಲಿ ಈಗ ಚಪ್ಪಾಳೆ ಹೊಡಿಬೇಕು ಆ್ಯಕ್ಚುಲಿ ಓಕೆ ಸೊ ಯಾ ಸೊ ನಿಮ್ಮ ಒಂದು ನೀವು ಕವಿತೆ ಓದೋದಕ್ಕೆ ಮುಂಚೆ ಕಾವ್ಯ ಯಾಕೆ ನಿಮಗೆ ಆಯ್ಕೆ ಆಯಿತು ಕಾವ್ಯ ನಾನು ಬಹಳಷ್ಟು ಗದ್ಯ ಬರೆದಿರೋದನ್ನ ಅದನ್ನ ಹೇಳ್ಕೊಂಡಿದ್ದೀನಿ ನಾನು ಕೋರಿಕೆ ಮೇರೆಗೆ ಗದ್ಯ ನಮ್ದೆಲ್ಲ ಕೋರಿಕೆ ಮೇಲೂ ಕೂಡ ಸುಮ್ಮನೆ ಗಲಾಟೆ ಮಾಡಿದಿರಿ ನೀವು ಯಾಕೆಂತಂದ್ರೆ ಪ್ರತಿಭಾ ಹೇಳ್ತಾಳೆ ಮಠದ ಹೋರಿ ಅಂತ ಕಥಾನಕವನ್ನ ಇವರು ಆಂದೋಲನದಲ್ಲಿ ಬರೀತಾ ಇದ್ರು ಮಠದ ಕೇರಿಯ ಕಥೆಗಳು ಕೆಂಡ ಸಂಪಿಗೆ ಮಠದ ಕೇರಿಯ ಕಥೆಗಳ ಕಥೆಗಳು ಆಮೇಲೆ ಆಂದೋಲನದ ಹಾಡುಪಾಡಿನಲ್ಲಿ ಸುಮಾರು ಬರ್ದಿದ್ದೆ ಅಲ್ಲಿ ಹೊಸಬಳ್ಳಿ ಇವರ ಟೈಟ್ಲ್ಗಳೆಲ್ಲ ನೋಡಿ ಮರಾಠಿ ಚೆಲುವೆಯ ಮೆಕ್ಯಾನಿಕ್ ಪ್ರೇಮಾಯಣ ಹಾಗೂ ಕನ್ನಡ ಸಾಹಿತ್ಯ ಅದು ಮಠದ ಕೆರೆಯ ಕಥೆಗಳದ್ದು ಅದೇ ಅದನ್ನೇ ಹೇಳ್ತಾ ಇದ್ದೀನಿ ಡೋಂಟ್ ವರಿ ಒಂದ್ಸಲ ಹೇಳಿದ್ದೀನಿ ಆಮೇಲೆ ಚಪ್ಪಲಿ ಸಾಹೇಬರ ಚೌರ್ಯ ಸಂಬಂಧಿ ನೆನಪು ಮೂಕ ರಮೇಶಿಗೆ ತಾಗಿದ ಹಠಾತ್ ಸಾವು ಮದುವೆ ಮಜಾ ಹಾಗೂ 30 ದಾಟಿದ ಜವನಿಗರು ಭಜನೆಯ ಮಂಗಗಳು ಹಾಗೂ ಸಂಗೀತದ ಮಾಮಿಯ ಮಕ್ಕಳು ಆತ್ಮಾರಾಮನ ಧ್ಯಾನದ ಹುಡುಗರು ಮತ್ತು ಹಸ್ತ ಸಾಮುದ್ರಿಕೆ ಸೊ ಹಾಗಾಗಿ ಹೇಳಿ ಅದೇ ಅದನ್ನೇ ಅಲ್ಲ ಈ ಕವಿತೆಗಳು ಈ ಟೈಟ್ಲ್ಗಳೆಲ್ಲ ಸುಮ್ಮನೆ ಹಂಗೆ ಜೋಡಿಸ್ಬಿಟ್ರೆ ಪದ್ಯ ಆಗಿ ಓದ್ಕೊಂಡ್ಬಿಡ್ಬೋದು ಯಾ ಸೊ ಕವಿತೆ ಯಾಕೆ ಆಯ್ಕೆ ಅದೇ ನನಗೆ ಗದ್ಯ ಕೋರಿಕೆಯ ಮೇಲೆ ಅಂತ ಯಾಕಂದೆ ಅಂತಂದರೆ ಬಹುಶಃ ಪದ್ಯ ಬರೆಯೋರಿಗೆಲ್ಲರಿಗೂ ಅದು ಹಾಗೆ ಇರ್ತದೆ ಅಂತ ಕಾಣುತ್ತೆ ಅದು ಸುಮ್ಮನೆ ಒಂದು ಫಾರ್ಮ್ ಆಫ್ ಎಕ್ಸ್ಪ್ರೆಷನ್ ಅಷ್ಟೇ ಆಗಿರುತ್ತೆ ಗದ್ಯ ಆದರೆ ನಿಜವಾಗ್ಲೂ ನಮ್ಮ ಭಾವನಾತ್ಮಕ ಬಿಂಬಗಳೆಲ್ಲವೂ ಪದ್ಯ ಬಿಟ್ಟು ಬೇರೆದರಲ್ಲಿ ಅಷ್ಟು ಸಶಕ್ತವಾಗಿ ಕಾಣಿಸುತ್ತೆ ಅಂತ ಪದ್ಯ
ಬರಿಬೇಕನ್ನಿಸಿದವ್ರಿಗೆ ಅನಿಸೋದಿಲ್ಲ. ಸಾಧಾರಣ ಕವಿಗಳದೆಲ್ಲ ಅದೇ ಗದ್ಯನ ಕೂಡ ನಾವು ಪದ್ಯ ಥರ ಬರೆಯೋಕೆ ಸ್ಟಾರ್ಟ್ ಮಾಡ್ತೀವಿ ಒಂದು ಹಂತಕ್ಕೆ. ಮೊದಮೊದಲಿಗೆ ಅದು ಗದ್ಯ ಅಂತ ಆಗಿರುತ್ತೆ. ಅದೇ ತಮಾಷೆಗೆ ಹೇಳ್ತಾರಲ್ಲ, ಅಡ್ಡಡ್ಡ ಬರೆದ್ರೆ ಗದ್ಯ, ಉದ್ದುದ್ದ ಬರೆದ್ರೆ ಪದ್ಯ ಅಂತ. ಹಾಗೆ ನಮ್ಮದೆಲ್ಲ ಏನಾಗುತ್ತೆ ಅಂದರೆ ಅಡ್ಡಡ್ಡ ಬರೆಯೋ ಪದ್ಯಗಳಾಗಿರ್ತವೆ ಗದ್ಯಗಳೆಲ್ಲ. ಅದನ್ನು ಅದರ ಇಂಟೆನ್ಸಿಟಿ ಅಂದರೆ ಒಂದು ಒಬ್ಬ ಮನುಷ್ಯನಿಗೆ ಎರಡು ಮುಖಗಳು ಇದ್ದೇ ಇರುತ್ತೆ ಅಂತ ನಂಬೋಳು ನಾನು. ಅದು ಯಾರೇ ಆಗಿರಲಿ, ನಾನು ಎಷ್ಟೇ ಬರೆದ ಹಾಗೆ ಬದುಕ್ತೀನಿ ಅಥವಾ ನಾನು ಎಷ್ಟೇ ಹೇಳಿದ ಹಾಗೆ ಬದುಕ್ತೀನಿ, ಏನೇ ಇದ್ದರೂ ಸಹಿತ ಒಂದು ಒಳಗು ಹೊರಗು ಅನ್ನೋದು ಇಲ್ದಲೆ ಇರೋ ಮನುಷ್ಯನೇ ಇಲ್ಲ ಅಂತ. ಒಂದು ಒಳಗಿರುತ್ತೆ, ಒಂದು ಹೊರಗಿರುತ್ತೆ. ಹೊರಗು ಗದ್ಯವನ್ನು ಸಮರ್ಥವಾಗಿ ಎಕ್ಸ್ಪ್ರೆಸ್ ಮಾಡುತ್ತೆ, ಆದರೆ ಒಳಗನ್ನು ಗದ್ಯ ಎಕ್ಸ್ಪ್ರೆಸ್ ಮಾಡಲಾರದು ಪದ್ಯದಷ್ಟು ಪ್ರಭಾವಶಾಲಿಯಾಗಿ ಅಂತ ನಾನು ಅಂದ್ಕೊಳ್ಳೋದು. ಗದ್ಯದಲ್ಲಿಯೇ ಎಕ್ಸ್ಪ್ರೆಸ್ ಮಾಡಿರೋ ಮಹಾನುಭಾವರು ಇದ್ದರೆ ಅದಕ್ಕೆ ನನಗೆ ತಕರಾರಿಲ್ಲ, ಆದರೆ ಅದರ ಪ್ರತಿಶತ ಕಡಿಮೆ ಅಂತ, ಅದರ ಪರ್ಸೆಂಟೇಜ್ ಕಡಿಮೆ ಇರ್ಬೋದು. ಪದ್ಯ ಮಾತ್ರ ಒಳಗನ್ನು ಬಿಚ್ಚಿಡುತ್ತೆ ಸಮರ್ಥವಾಗಿ. ಹಾಗಾಗಿ ಹೆಚ್ಚು ಕಾಲ ನಾನು ಬರೆದಂಥ ಪದ್ಯಗಳು ಯಾವುದನ್ನು ಪಬ್ಲಿಷ್ ಮಾಡೋಕ್ಕಂತನಾಗಲಿ ಅಥವಾ ಇದನ್ನು ಯಾರಾದರೂ ಓದಲಿ ಅಂತನಾಗಲಿ ಬರೆದಂಥ ಪದ್ಯಗಳಲ್ಲ ಅವು. ಸುಮ್ಮನೆ ನನ್ನ ಹೇಳಬೇಕಂದ್ರೆ, ಇನ್ನೂ ಅದನ್ನು ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ, ನನ್ನ ಸ್ವಾಸ್ಥ್ಯ, ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕಾಗಿ ನಾನು ಪದ್ಯದ ಮುಖಾಂತರ ಹೆಚ್ಚಿನ ನನ್ನ ನೋವುಗಳನ್ನು ಹೊರಹಾಕಿ ಇಲ್ಲ ನಾನು ನಿಲ್ತೇನೆ ಅಂತ ಹೇಮಾ ಮೇಡಮ್ ಏನು ಹೇಳಿದರು ಅದು ನನ್ನ ಅಸರ್ಷನ್ ಆಗಿತ್ತು ಅಷ್ಟೇ. ಮಧುವಿನ ಒಂದು ಅಸರ್ಷನ್ ಆಗ್ತಾ ಇತ್ತು ಹೆಚ್ಚು ಸಮಯ. ಮತ್ತು ಅದನ್ನು ನಾನು ಓದುವಾಗ ಮತ್ತೆ ನನಗೆ ಬದುಕುವಾಸಿಯು ಖುಷಿಯು, ಜೀವನದಲ್ಲಿ ಮುಂದೇನಿರಬಹುದು ಸಂಭ್ರಮ ಅದನ್ನು ನೋಡಬೇಕು ಅನ್ನೋ ಒಂದು ಇದು ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಪದ್ಯ ನನಗೆ ಹೆಚ್ಚು ಮನೋಬಲವನ್ನು ಕೂಡ ನೀಡಿದಂಥ ಒಂದು ಮಾಧ್ಯಮ. ನಾನು ನಾನಾಗಿ ಮೆಟ್ಲುಗಳನ್ನು ಹತ್ತುತ್ತಾ ಹೋಗೋದಕ್ಕೆ ಅದು ಒಂದು ಸುರಸೋಪಾನ ನನಗೆ ಪದ್ಯ. ಅದು ಹೆಚ್ಚು ಪ್ರಿಯವಾದ ನನ್ನ ಬರವಣಿಗೆ ಶೈಲಿ. ವಾಣಿ ಭಂಡಾರಿ ಹೇಳ್ತಾರೆ ಏನಂದರೆ, ಬಹಳ ಚಂದದ ಕವಿತೆಗಳು, ಓದಿದ್ದು ಮನದೊಳಗೆ ಇನ್ನೂ ರಿಂಗಣಿಸುತ್ತಿದೆ, ಶುಭವಾಗಲಿ ಅಂತೇಳಿ. ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಹೇಮಾ, ಸೊ ನಿಮ್ಮ ಎರಡನೇ ಭಾಗಕ್ಕೆ. ಭಾಗ ಎರಡು, ಬ್ಲಾಕ್ ಬಸ್ಟರ್ದು ಎರಡನೇ ಪಾರ್ಟ್ ಬರಬೇಕಲ್ಲ, ಹಾಗಾಗಿ ಬ್ಲಾಕ್ ಬಸ್ಟರ್ ಒಂದಾಗಿದೆ, ಕಂಟಿನ್ಯೂ ಮಾಡಲಿ ಅಂತ. ಭಾಗ ಎರಡರಲ್ಲಿ ಹೌದು ಒಂಥರ ಹಾಗೆ ಆಯ್ತು. ಇವಾಗ ನಾನು ಸೀರಿಯಸ್ ಆಗಿ ಕೇಳಿಸ್ಕೊತಾ ಇದ್ದೆ ನೆಕ್ಸ್ಟ್ ಯಾವ ಪದ್ಯ ಓದಿ ಅಂತ ಹೇಳ್ತಾರೆ. ನನಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಆ ಸಂತೆ ಮಾಡದ ಪದ್ಯ ಆಗಲೇ ಓದಿದ್ವಲ್ಲ, ಅದರಲ್ಲಿ ತುಂಬ ಒಳ್ಳೆಯ ಲಯ ಬಿಗಿನಿಂಗಲ್ಲಿ ಎಷ್ಟು ಚಂದ ಬರುತ್ತೆ ಅಂತಂದರೆ ಎಂಡಿಂಗ್ ಆಗಿರುತ್ತೆ ಅಂತ ಊಹಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಅಷ್ಟು ಚಂದದ ಪ್ರೀತಿಯ ಉತ್ಕಟ ಕ್ಷಣಗಳನ್ನು ಕೊಡ್ತಾ ಕೊಡ್ತಾ ಅದು ಡಾ ಲಯವನ್ನು ಬಳಸಿರಾಗಿರ್ಬೋದು, ತೇ ಲಯ ಬಂದಿರೋದಾಗಿರ್ಬೋದು, ಓದುವಾಗ ಬಹಳ ಚಂದ ಅನಿಸುತ್ತೆ ಕೇಳಿಕ್ಕೂ ಅಷ್ಟೇ. ಅದನ್ನು ಹೇಳುವಾಗಲೇ ಅದಕ್ಕೆ ಇನ್ನೂ ಒಂದು ಆಯಾಮ ಇರುತ್ತೆ ಅನ್ನೋದನ್ನು ಅವರು ಎಲ್ಲೂ ಕೂಡ ಮುಚ್ಚಿಡಲ್ಲ. ಆ ವಾಸ್ತವದ ಉರಿಯನ್ನು ಕೂಡ ಹಾಗೆ ಇಟ್ಟಿರ್ತಾರೆ. ಹಾಗೆ ಇಟ್ಟಿರೋದ್ರಿಂದನೇ ಕೆಲವು ಸಾಲುಗಳನ್ನಷ್ಟೇ ಓದ್ತೇನೆ. ಸುಟ್ಟ ಗಾಯದಂತಹ ಪ್ರಣಯ ಪ್ರಸಂಗವನ್ನು ಮೆಲ್ಲಗೆ ಮುಚ್ಚಿಟ್ಟು ನಗಲು ತೊಡಗಿರುವೆ. ಇನ್ನೊಂದರಲ್ಲಿ ಹೇಳ್ತಾರೆ, ನಾವಿಬ್ಬರೂ ಬೇರೆ ಬೇರೆ ಪರದಿಯಲ್ಲಿ ಬಯಣಿಸುವಾಗ ಮಲಗು, ಇಂದು ರಾತ್ರಿಯಾಗುವುದಿಲ್ಲ. ಅಷ್ಟು ಚಂದದ ಕ್ಷಣಗಳ ಮಧ್ಯೆ ಇಂಥದ್ದೂ ಇರುತ್ತೆ ಅಂತನ್ನೋದನ್ನೇ ಬಹಳ ಬ್ಯೂಟಿಫುಲ್. ನನಗೆ ಈ ಬೇರೆ ಬೇರೆ ಪರದಿಗಳಲ್ಲಿ ಪಯಣಿಸುವಾಗ ಮಲಗು ಇಂದು ರಾತ್ರಿಯಾಗುವುದಿಲ್ಲ ಓದುವಾಗ ಅಡಿಗರ ಪದ್ಯದ ಸಾಲುಗಳ ನೆನಪಾಗ್ತಾ ಇತ್ತು. ಕಾಮದ ಆವೇಗ ತೀರಿದ ಬಳಿಕ ಆ ಕಡೆಗೆ ಒಂದು ದೋಣಿ ಈ ಕಡೆಗೆ ಒಂದು ದೋಣಿ ಹಾಗೆ ಸುಮ್ಮನೆ ತಾಕಿ ಹೋದ ಹಾಗೆ ಅನ್ನುವ ಒಂದು ಚಿತ್ರ ಅವರ ಪದ್ಯದೊಂದರಲ್ಲಿ ಬರುತ್ತೆ. ಹೃದಯ ಪಪ್ಪುಸದ ಹಾಗೆ ಅನ್ನುವಂಥ ಪದ್ಯ ಅದು. ಇದೇ ಈ ಥರದ ಚಿತ್ರಗಳನ್ನು ಕೊಡೋದಕ್ಕೆ ಕೆಲವು ಪದ್ಯಗಳು ಬಹಳ ಚೆನ್ನಾಗಿದೆ. ಕಾಫಿ ಕಪ್ಪಿನ ಹೂಗಳು, ರೂಪಾಂತರ, ವಿಷದ ಹೂಗಳು, ಇದು ಓದಲೇಬೇಕಾಗಿರುವಂಥದ್ದು. ಅಂದರೆ ಭಾಳ ಇಂಟೆನ್ಸ್ ಆಗಿ ನಿಮಗೆ ಅದನ್ನು ಚಿತ್ರವನ್ನು ಕಟ್ಟಿಕೊಡುತ್ತೆ. ಇನ್ನೊಂದು ನನಗೆ ಇಡೀ ಸಂಕಲನದಲ್ಲಿ ಇಷ್ಟ ಆಗಿದ್ದು ಚಾಪ್ಟರ್ 2ನ ಲಾಸ್ಟ್ ಪಾಯಿಂಟ್, ಒಂದೊಂದೇ ಸಾಲಿನಲ್ಲಿ ಅವರು ಹೊಳಹಿಸುವಂತಹ ಮಿಂಚುಗಳು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಆ ಸಾಲಷ್ಟೇ ನಿಮ್ಮನ್ನು ಗುಂಗಾಗಿ ಕಾಡುತ್ತಾ ಹೋಗುತ್ತೆ. ಅದು ಅಗೇನ್ ನಾನು ತುಂಬ ಇಷ್ಟಪಟ್ಟು ಮತ್ತೆ ಮತ್ತೆ ಓದಿದ ಪದ್ಯ ಅದು. ಕಳೆದು ಸಿಕ್ಕಬೇಕು ಒಂದು, ಅದು ಪದ್ಯದ ಶೀರ್ಷಿಕೆ. ಆದರೆ ಈ ಪುಟ್ಟ ಸಾಲೆ ಎಷ್ಟು ಚೆನ್ನಾಗಿದೆ, ಕಳೆದು ಸಿಕ್ಕಬೇಕು ಈ ಪದ್ಯ ಇದೆಯಲ್ಲ. ಹೇಳಿ ಬಿಡಬಹುದು ಬಾಳೊಂದು ಕವಿತೆಯೊಂದು,
ಹೇಳಿಬಿಡಬಹುದು ಬಾಳೊಂದು ಕವಿತೆ ಎಂದು. ಆದರೆ ಕವಿತೆಯಂತಹ ಬಾಳೊಂದನ್ನು ಬಾಳಿಬಿಡಬಹುದೇ? ಕವಿತೆಯಂತಹ ಬಾಳೊಂದನ್ನು ಬಾಳಿಬಿಡಬಹುದೇ? ಬದುಕು ನಿತ್ಯ ಎದೆಯೊಳಗೆ ಮುಲುಗುಡುವ ಹಾಡು. ಸಂತೆ ಮಾಡದ ಹಿಂದಿನ ಕಳ್ಳಬೆಕ್ಕುಗಳ ಶೀರ್ಷಿಕೆ ಮತ್ತು ನನ್ನನ್ನು ಅಷ್ಟೊಂದು ಕಾಡಿದ್ದು. ಇನ್ನೊಂದು, ಕಡಲಿಗೂ ಉರಿಯಿದೆ ಒಳಗೆ. ಅದು ಸಮುದ್ರದ ಚಿತ್ರವನ್ನು ಎಷ್ಟು ಚೆನ್ನಾಗಿ ಕೊಡುತ್ತೆ ಅಂತಂದರೆ ಇಟ್ಸ್ ಬ್ಯೂಟಿಫುಲ್. ಆಮೇಲೆ ಅಮ್ಮನ ಬಗ್ಗೆ ಒಂದು ಪದ್ಯ ಬರೆಯುವಾಗ ಅದರಲ್ಲಿ ಕೆಲವು ಸಾಲುಗಳನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಊಟ ಬಿಟ್ಟಾಗ ಎರಡು ಹನಿ, ಊಟ ಬಿಟ್ಟಾಗ ಎರಡು ಹನಿ, ಮನೆ ಬಿಟ್ಟಾಗ ಮುಸಲಧಾರೆ. ಆ ಮುಸಲಧಾರೆ ಅನ್ನೋದೇ ಅವಳಿದ್ದಾಗ ಅಂಗಳದಿ ತುಳಸಿ ಇತ್ತು, ಮೌನಕ್ಕೂ ಮಾತಿನ ಸೊಗದ ಘಮಲಿತ್ತು. ಇದು ಪದ್ಯವಲ್ಲ, ಹರಿದ ಕನಸ ಚಾದರದ ಚುಂಗು. ಈ ಸಾಲುಗಳು ನಾವು ಓದಿದಷ್ಟೂ ಬರೀ ಇದೊಂದು ಸಾಲಲ್ಲಿ ನಿಂತ್ಕೊಂಡ್ಬಿಟ್ಟು ಮನಸ್ಸು ಅಲ್ಲೇ ಮತ್ತೆ 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 ಅದನ್ನು ಹೇಳ್ಕೊಳ್ಳೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಆ ಬದುಕು ನೀವು ಓದ್ತೀರಾ, ನಾನು ತುಸು ಸುಮ್ಮನಿರು. ಅನವರತ ಹಪಹಪಿಸಿ ಉದ್ದುದ್ದ ಪದಗಳ ಎಸೆದು ಏನೇನೋ ತತ್ವಗಳ ಒದ್ದೆಯಾಗಿಸಿ ಹೇಳಿಬಿಡಬಹುದು ಬಾಳೊಂದು ಕವಿತೆಯೆಂದು. ಹೇಳಿಬಿಡಬಹುದು ಬಾಳೊಂದು ಕವಿತೆಯೆಂದು. ಆದರೆ ಕವಿತೆಯಂತಹ ಬಾಳೊಂದನ್ನು ಬಾಳಿಬಿಡಬಹುದೇ? ಬದುಕು ಎದೆಯೊಳಗೆ ನಿತ್ಯ ಮುಲುಗುಡುವ ಹಾಡು. ಬಿಟ್ಟು ಬಿಡದ ಅಪರ್ಯಾಪ್ತ ಪಾಡು. ಬರೇ ಅನುರಾಗದ ರಂಗಿನಾಟಗಳಲ್ಲ, ಅಪಸ್ವರಗಳೂ ಚಂದ ಪ್ರೀತಿಯಲ್ಲಿ. ಬರೇ ಅನುರಾಗದ ರಂಗಿನಾಟಗಳಲ್ಲ, ಅಪಸ್ವರಗಳೂ ಚಂದ ಪ್ರೀತಿಯಲ್ಲಿ. ನಾನು ಹೇಳಿದ್ದು ನೀನು ಕೇಳಿದ್ದು ಎಲ್ಲವೂ ಕಡೆಗೆ ಒಂದೊಮ್ಮೆ ಮೌನ. ಈಗ ಆಕಾಶದಲ್ಲಿ ಚುಕ್ಕಿಗಳ ನಡುನಡುವೆ ನಾನು ತೂರಿಬಿಟ್ಟ ಆಕಾಶ ಬುಟ್ಟಿ ಹಾರುತ್ತಾ ಬದುಕನ್ನೇ ಜ್ವಲಿಸಿ ಹಾಡುತ್ತಿದೆ. ರೋಹಿಣಿಗೆ ಚಂದಿರನು ಹೆದರಿರುವಂತಿದೆ. ದೂರದ ನಿಹಾರಿಕೆಯೊಳಗೆ ಎಂದೂ ಆರದ ಬೆಂಕಿ. ಹೊತ್ತಿ ಉರಿದಷ್ಟು ಪ್ರಖರ ದೇದೀಪ್ಯಮಾನ ವಿರಹ. ತೀರ ಖಾಲಿಯೇನಲ್ಲ ಈ ಆಕಾಶ. ಎಂಥ ಭರವಸೆ! ತೀರ ಖಾಲಿಯೇನಲ್ಲ ಈ ಆಕಾಶ. ಅಲ್ಲಲ್ಲಿ ಗಲಾಟೆ ಮಾಡುವ, ಕಿಲಕಿಲ ನಗುವ, ಪಿಳಿಪಿಳಿ ಇಣುಕುವ ತುಂಟ ನಕ್ಷತ್ರಗಳಿವೆ. ತುಸು ಮಾತು ನಿಲ್ಲಿಸು, ತುಸು ಮಾತು ನಿಲ್ಲಿಸು. ಮೌನಕ್ಕೂ ಅದರದೇ ಘನತೆ ಇದೆ, ಮತ್ತು ಮೌನದಲ್ಲಿ ಎಷ್ಟೋ ಭಾವಗಳು ಬಸಿರಾಗುತ್ತಿವೆ. ನಾನೀಗ ನಕ್ಷತ್ರಗಳಿಗೆ ಕಿವಿಗೊಟ್ಟು ಕೇಳಬೇಕಿದೆ. ನಾನೀಗ ನಕ್ಷತ್ರಗಳಿಗೆ ಕಿವಿಗೊಟ್ಟು ಕೇಳಬೇಕಿದೆ. ಸೊ ಪಾರ್ಟ್ ತ್ರೀಗೆ ಬರ್ತೀವಿ. ಅದು ಹೇಮಾ ಅವರ ಪುಸ್ತಕ ಬಿಡುಗಡೆಯಲ್ಲಿ. ಓಕೆ, ಸೊ ಜೋಗಿ ಒಂದು ರೌಂಡ್ ಅಪ್ ಮಾತು. ನಾನು ಓದಬೇಕು ಅಂತ ಹೇಳಿದ್ದ ಪದ್ಯ ಅದು. ಯಾಕಂದರೆ ನೀವು ಹೇಳಿದ್ರಲ್ಲ, ಅದು ಆನ್ಲೈನಲ್ಲಿ ಪ್ರತಿಯೊಂದರಲ್ಲೂ ಆ ಥರದ ಸಾಲಗಳಿವೆ. ಅಂದರೆ ಒಂದು ಕವಿತೆಯನ್ನು ಇವರು ಕಟ್ಟಿ. ಆ್ಯಕ್ಚುಲಿ ಮುನ್ನುಡಿಯಲ್ಲಿ ಪ್ರತಿಭಾ ಬರೆದಿರೋದ್ರಲ್ಲಿ ಅದು ಈ ರೀತಿಯ ಕೊಟೇಶನ್ಗಳೇ ಇದೆ ಅಂತ. ಆಯ್ದ ಸಾಲುಗಳು ಸಿಕ್ಕಾಪಟ್ಟೆ ಇದೆ. ಆಮೇಲೆ ಪ್ರತಿಭಾ ಒಂದು ಪ್ರಶ್ನೆ ಕೇಳಿದ್ದಾರೆ ಇವರಿಗೆ, ಅಂದರೆ ಇವರು ಬರೆದ ಪದ್ಯವನ್ನು ತಿದ್ದಿ ಬರೆಯಲ್ಲ ಅಂತ ಹೇಳಿದ್ದಾರೆ ಅಂತ ಅವರಿಗೆ. ಅದು ಕುಮಾರವ್ಯಾಸನಿಗೆ ಸರಿ, ನೀವು ಬರೆಯಲ್ಲ ಅಂತೇಳಿ ಯಾಕೆ ಅಂತ ಕೇಳಿದ್ದಾರೆ. ಅದಕ್ಕೆ ಅವರು ಆಮೇಲೆ ಉತ್ತರ ಕೊಡ್ಬೋದು. ಅಂದರೆ ನನಗೆ ಒಂದೊಂದು ಸಾಲ ಇದೆಯಲ್ಲ, ಈಗ ನನಗೆ ನಾನು ದಕ್ಕುವ ಪರಿಮಳದಂಥ ಅಡುಗೆ ಇರ್ದಿರ್ಬೋದು, ಹಲವೊಮ್ಮೆ ಏನೋ ಅಜ್ಞಾತ ವಿಷಾದ ಅನವರತ ಕಣ್ಮುಂದೆ ಕಾಲಾಗ್ನಿರುದ್ರ, ಎದೆ ದಹಿಸುವ ಬೆಂಕಿಯಲ್ಲಿ ಬದುಕು ಅಡುಗೆ ಅಂತ ಒಂದು ಸಾಲಿದೆ. ಹೀಗೆ ನಾನು ಪ್ರತಿಯೊಂದು ಪದ್ಯದಲ್ಲೂ ಇದೆ ಅಂತದ್ದು. ಮೊದಲ ಪ್ರೇಮ ಪಾಠವೇ ದೊಡ್ಡ ಕೌಟಿಲ್ಯ ನೀತಿ ಅಂತ ಒಂದು ಬರುತ್ತೆ. ಆಮೇಲೆ ಇನ್ನೊಂದು ಕಣ್ಮುಚ್ಚಿ ಕಾಲದೊಳಗೆ ಪಯಣಿಸುವ ಅಚ್ಚರಿ ನಾನು ಅಂತ. ನನಗೆ ಒಂದು ಪದ್ಯವನ್ನು ಒಬ್ಬ ಕವಿ ಪದ್ಯ ಬರಿತಾ ಬರಿತಾ ಆ ಪದ್ಯದ ಭಾವಲೋಕ ಒಂದಿರುತ್ತೆ. ಅದಾದ ನಂತರ ಅದನ್ನು ಕಟ್ಟುವಾಗ ಏನೇನು ಬಳಸ್ತಾನೆ ಅಂತ ಭಾಳ ಮುಖ್ಯ ಆಗುತ್ತೆ. ಅಂದರೆ ಇವರ ಪ್ರತಿ ಪದ್ಯದಲ್ಲೂ ಕೂಡ ಒಂದು ಆ ಪದ್ಯವನ್ನು ಕಟ್ತಾ ಕಟ್ತಾ ಅವರ ಆ ಅಂತರಂಗಕ್ಕೆ ಇಳೀತಾ ಆ ಪದ್ಯವನ್ನು ಕಟ್ಟಲಿಕ್ಕೆ ಬಳಸುವಂಥ ಪ್ರತಿಮೆಗಳಿರ್ಬೋದು ಅಥವಾ ಆ ಪದ್ಯದಲ್ಲಿ ಹೇಳುವಂಥ ಬೇರೆ ಬೇರೆ ಸಂಗತಿಗಳಿದ್ದಾವಲ್ಲ, ಅದು ಈ ಪದ್ಯವನ್ನು ಬಹಳ ಗಟ್ಟಿಗೊಳಿಸಿದ್ದಾವೆ ಅಂತ ನನಗೆ ಅನಿಸೋದು. ಯಾಕಂದರೆ ಆ ಪದ್ಯದ ಬಂಧವೂ ಚೆನ್ನಾಗಿದೆ,
ರಚನೆ ಚೆನ್ನಾಗಿದೆ ಅಂದರೆ ಭಾವಜಗತ್ತು ಚೆನ್ನಾಗಿರುತ್ತೆ ಹೀಗಾಗಿ ಇವರು ಈ ಪದ್ಯವನ್ನು ಪ್ರತಿಯೊಂದು ಪದ್ಯವನ್ನು ಕೂಡ ನನಗೆ ಪ್ರತಿಭಾ ಹೇಳ್ದಂಗೆ ತಿದ್ದಿ ಬರೋದಿಲ್ಲ ಅಂತ ಅನಿಸಲ್ಲ ತಿದ್ದಿ ಬರೆದಿದ್ದಾರೆ ಅಂತ ಅನಿಸೋಷ್ಟು ಭಾಳ ಏನು ಅಚ್ಚುಕಟ್ಟಾಗಿ ಪ್ರತಿಯೊಂದು ಪದ್ಯಗಳು ಇವೆ ಎರಡನೇದು ನಮ್ಮೂರಲ್ಲಿ ನಾವು ಎನ್ ಎಸ್ ಎಸ್ ಕ್ಯಾಂಪಿಗೆ ಹೋದಾಗ ಅಲ್ಲೊಬ್ಬ ಗೋವಿಂದು ಅಂತಿದ್ದ ನಮ್ಮ ಜೊತೆ ನಾವು ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ರೆ ಅವನಿಗೆ ಬಂದು ಎರಡು ಒಣ ಮೀನು ಹಾಕಿ ಹೋಗೋರು ಭಾಳ ರುಚಿಯಾಗಿರೋದು ಎಲ್ಲರೂ ಭಾಳ ಚೆನ್ನಾಗಿ ಮಾಡ್ತಾನೆ ಅವನು ಅಂತೇಳಿ ಅವನು ಏನು ಹಾಕ್ತಿದ್ದ ಅಂತ ಇಂಗ್ರೀಡಿಯೆಂಟ್ ಗೊತ್ತಾಗಲ್ಲ ಸೊ ಇವರ ಪದ್ಯಗಳಲ್ಲೂ ಆ ಒಣ ಹುರಿದ ಒಣ ಮೀನಿನಂಥ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಅದು ಏನು ಅಂತ ಬೆಕ್ಕುಗಳು ಬಂದಿರಬೇಕು ಸೊ ಅದು ಏನು ಅಂತ ಹೇಳೋಕ್ಕಾಗಲ್ಲ ಒಂದು ಪದ್ಯ ಇದೆ ಮೀನಿನ ಬಗ್ಗೆನೇ ನಾನು ಮೀನಲ್ಲ ಅಂತ ಹೌದು ಸೊ ಈ ಥರದ್ದೊಂದಿದೆ ಆಮೇಲೆ ಮೂರನೇದಾಗಿ ಅದನ್ನು ಪ್ರತಿಭಾನು ಗುರುತಿಸಿದ್ರು ಇವರು ಹೇಳಿದರು ಈ ಕವಿತೆಗಳಿದಾವಲ್ಲ ಈ ಕವಿತೆಗಳು ನಾನು ಏನು ಅಂತ ಹೇಳ್ತಾ ಹೋಗ್ತವೆ ಅಂತ ನನ್ನ ನಿಲುವೇನು ನನ್ನನ್ನು ನಾನು ಹೇಗೆ ನೋಡ್ತೀನಿ ನೀನು ಹೇಗಾದರೂ ನೋಡೋಕ್ಕೆ ಸಂಬಂಧ ಇಲ್ಲ ಆದರೆ ನನ್ನನ್ನು ಹೇಗೆ ನೋಡ್ತೀನಿ ನನ್ನನ್ನು ಹೇಗೆ ಇನ್ನು ಈ ಜಗತ್ತು ನೋಡಬೇಕು ಅಂತ ನಾನು ಬಯಸ್ತೀನಿ ಇದನ್ನು ಎಲ್ಲ ಈ ಪದ್ಯದ ಮೂಲಕ ಅವರು ಆ ಪದ್ಯ ಇದೆಯಲ್ಲ ಬದುಕೆ ಕವಿತೆ ಅಂತ ಹೇಳಿಬಿಡ್ಬೋದು ಆದರೆ ಒಂದು ಕವಿತೆಯಂತೆ ಬದುಕನ್ನು ಬಾಳಿ ಬಿಡಬಹುದೇ ಅಂತೇಳಿ ಒಂದು ಸಾರಿ ಇದೆಯಲ್ಲ ಅದು ಬಾಳಿ ಬಿಡಬಹುದು ಅಂತ ಕೂಡ ಹೇಳ್ತಾ ಇರುತ್ತೆ ಆ ಪ್ರಶ್ನೆಯಲ್ಲೇ ಉತ್ತರ ಇದೆ ಬಾಳಿ ಬಿಡಬಹುದು ಅಂತ ಸೊ ನಾನು ಬಾಳ್ತಾ ಇದ್ದೀನಿ ಅಂತ ಹೇಳುವ ಅರಿವು ಇರುವಂತೆ ಈ ಕವಿ ಪ್ರತಿಯೊಂದನ್ನು ಪ್ರತಿ ಕವಿತೆಯನ್ನು ಬರಿತಾ ಹೋಗ್ತಾರೆ ಅಂತ ಅನಿಸುತ್ತೆ ನಾನು ಈಗ ಓದಬೇಕು ಅಂತ ಒಂದು ಕೊನೆಯದಾಗಿ ಒಂದು ಪದ್ಯ ಓದೋಕ್ಕೆ ಅವಕಾಶ ನೀವು ಕೊಟ್ಟರೆ ಅಂದರೆ ಇವತ್ತಿನ ಕಾರ್ಯಕ್ರಮದ ಕೊನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಮೇಲೆ ಕೊನೆಗೆ ಅನ್ಬೇಡಿ ಅದರಲ್ಲಿ ಕಾಂಡವ ದನದಲ್ಲಿ ಹುಟ್ಟಿದ್ದೆ ಇಂದ್ರಪ್ರಸ್ಥ ಅಂತ ಒಂದು ಸಾಲಿದೆ ಇನ್ನೊಂದು ಪದ್ಯದಲ್ಲಿ ನಾನು ಸುಮಧನು ಅಂತ ಒಂದು ಪದ್ಯ ಇದೆ ಸುಮಧನು ಅಂತ ಭಾಳ ಒಂದು ಅದನ್ನು ಹೆಸರು ನೋಡಿದಾಗ ಭಾಳ ಅಂಡರ್ ರೇಟೆಡ್ ಪದ್ಯ ಅನಿಸುತ್ತೆ ನಿಮಗೆ ಅಂದರೆ ಈ ಪದ್ಯ ಸುಮಧನು ಅಂತ ಹೋದಾಗ ಯಾವುದೋ ಒಂದು ನವೋದಯದ ಕಾಲದ ಒಂದು ಪದ್ಯ ಇರ್ಬೋದು ಅಂತೇಳಿ ನಾನು ಅದನ್ನು ಕೊನೆಯಲ್ಲಿ ಓದಿದೆ ಅದನ್ನ ಸುಮಧನು ಅಂತ ಒಂದು ಪದ್ಯ ನೀನು ಮುಟ್ಟಿದಲ್ಲೆಲ್ಲ ಹೂವು ಹುಟ್ಟುವ ಮೈ ಇದು ನೀನು ಮುಟ್ಟಿದಲ್ಲೆಲ್ಲ ಹೂವು ಹುಟ್ಟುವ ಮೈ ಇದು ತನುವು ಸುಮಧನುವೆಂದ ಕವಿಯನ್ನೇ ದಿನ ರಾತ್ರಿ ನೆನೆದಿರುವೆ ಅಲ್ಲೊಂದು ಇಲ್ಲೊಂದು ಹೂವು ಪಟಪಟನೆ ಅರಳಿ ಇಡೀ ಉದ್ಯಾನವಾಗುವ ಮೈಯೊಳಗೆ ನಿಧಾನವಾಗಿ ಕವಿದ ಪ್ರಣಯ ಮೇಘಗಳು ನೋಡಿ ಪ್ರಣಯ ಮೇಘಗಳು ಅಂತ ಈಗ ಯಾರು ಬಳಸಲ್ಲ ಪ್ರಣಯ ಮೇಘಗಳು ಕರಗಿ ಹುಚ್ಚು ಹೊಳೆಯಾಗಿ ಹರಿದು ಹಗಲು ರಾತ್ರಿ ಋತುವಿನ ಅರಿವಿಲ್ಲದ ಓಟ ಒಬ್ಬರನ್ನೊಬ್ಬರು ಹೊದ್ದು ಮಲಗುವ ಪರಿಗೆ ಯಾಕಾದರೂ ಇಹದ ಪರಿವೆ ಇದು ಈ ಪದ್ಯದ ಒಂದು ಭಾಗ ಸುಮಧನಿಗೆ ಸಂಬಂಧಪಟ್ಟಿದ್ದು ನಂತರದ ಭಾಗ ಬಹಳ ಮುಖ್ಯವಾದ್ದು ಮೆಲ್ಲಗೆ ಮಳೆಯಾಗುವ ನೀನು ತಣ್ಣಗೆ ಹಸಿರಾಗುವ ನಾನು ಚಿಗುರಿದ ಹೂಗಳ ಕಿವಿಗೆ ಮುಡಿದ ವಿರಾಗಿಣಿಯ ಈ ವಿರಹಗಾತೆ ಭುವಿಗೆ ಒರಗಿದ ಕಾಯಕ್ಕೆ ಗಾಳಿಯ ಪರದೆ ನಾವಿಬ್ಬರು ಬೇರೆ ಬೇರೆ ಪರದಿಯಲ್ಲಿ ಪಯಣಿಸುವಾಗ ಮಲಗು ಇಂದು ರಾತ್ರಿಯಾಗುವುದಿಲ್ಲ ಅದು ಇದು ಇಡೀ ಪದ್ಯವನ್ನು ಈ ಸುಮಧನು ಈ ಎಲ್ಲ ವಿವರಗಳಿಂದ ಆಚೆ ನಿಲ್ಲಿಸುವಂಥ ಒಂದು ಸಾಲಿದೆಯಲ್ಲ ನಾವಿಬ್ಬರು ಬೇರೆ ಬೇರೆ ಪರಿಧಿಯಲ್ಲಿ ಪಯಣಿಸುವಾಗ ಮಲಗು ಇಂದು ರಾತ್ರಿಯಾಗುವುದಿಲ್ಲ ಅಂತ ಅದಿದೆಯಲ್ಲ ಅದು ಇಡೀ ಪದ್ಯವನ್ನು ಇನ್ನೆಲ್ಲ ಎತ್ಕೊಂಡು ಹೋಗುತ್ತೆ ಈ ರೀತಿಯಾಗಿ ಒಂದು ಸಾಲಲ್ಲಿ ಅಲ್ಲಿ ತನಕ ಹೇಳಿದ ಎಲ್ಲ ಸಂಗತಿಯನ್ನು ಕೂಡ ಮತ್ತೊಂದು ಸ್ತರಕ್ಕೆ ಒಯ್ಯುವಂಥ ಪ್ರತಿಯೊಂದು ಕವಿತೆಯಲ್ಲೂ ಆ ಥರ ಪ್ರಯತ್ನವನ್ನು ಕಾಣ್ತೀವಿ ಆ ಥರದಲ್ಲಿ ಯಶಸ್ವಿ ಅದನ್ನು ಕಾಣ್ತೀವಿ ಹೀಗಾಗಿ ಈ ಕವಿತೆಗಳು ಎಚ್ ಎಸ್ ಶಿವಪ್ರಕಾಶ್ ಹೇಳ್ದಂಗೆ ಎಲ್ಲ ಕವಿತೆಗಳ ಥರ ಇಲ್ಲ ಅಂತದ್ದು ಅದು ಅವರೊಂದು ಪದ್ಯ ಒಂದು ಪದ ಬಳಸ್ತಾರೆ ಭಾಳ ಚೆನ್ನಾಗಿದೆ ಎಚ್ ಎಸ್ ಶಿವಪ್ರಕಾಶು ಬೇರೆಯೇ ಆದ ರೀತಿಯಲ್ಲಿ ಮನಂಬುಗುವ ಮನಸ್ಸನ್ನು ಹೋಗುವಂಥ ಪದ್ಯಗಳು ಇಲ್ಲಿದ್ದಾವೆ ಅಂತ ಅದು ನನಗೂ ಹಾಗೆ ಅನ್ನಿಸ್ತಾ ಪದ್ಯವನ್ನು ಓದಿದಾಗ ಸೊ ಥ್ಯಾಂಕ್ ಯು ಜೋಗಿ ಮಧು ಕೊನೆ ರೌಂಡ್ ಆಫ್ ರಿಮಾರ್ಕ್ಸ್ ಏನಾದರೂ ಮಾತಾಡೋದಿದ್ದರೆ ಈ ಕವಿತಾ ಸಂಕಲನದ ಮುಖಾಂತರ ಕವಿತೆ ಈ ನೀಲಿ ಚುಕ್ಕಿಯ ನೆರಳು ನನ್ನನ್ನು ಬಹಳಷ್ಟು ಸ್ನೇಹ ಬಂಧಗಳಿಗೆ ಈಗ ನನ್ನನ್ನು ಒದಗಿಸಿಕೊಟ್ಟಿದೆ ಮತ್ತು ಕರ್ನಾಟಕದಾದ್ಯಂತ ಮತ್ತು ಎಲ್ಲ ಭಾಗಗಳಿಂದನೂ ನನಗೆ ನನ್ನ ಕವಿತೆಗೆ ಓದುಗರು ದಕ್ಕಿದ್ದಾರೆ ಮತ್ತು ಇದೊಂದು ಒಂದು ಕವಿತೆ ಕವಿತಾ ಸಂಕಲನದ ಮುಖಾಂತರ ಎಲ್ಲಿದ್ರಿ ಇದು ನಮ್ಮ ನೀವು ಏನು ಮಾಡ್ತಾ ಇದ್ರಿ ನೀವು ಮೊದಲು ಬರೆದಿಲ್ವಾ ಅಂತೆಲ್ಲ ಕೇಳುವಂಥ ತುಂಬ ಸಂದರ್ಭಗಳನ್ನು ನಾನೀಗ ಎದುರಿಸ್ತಾ ಇದ್ದೀನಿ ಮತ್ತು
ಈ ಹೊತ್ತಿಗೆ ಬಳಗ ನನಗೆ ಈ ಪ್ರಶಸ್ತಿಯನ್ನು ನನಗೆ ದಕ್ಕಿದೆ ಅಂತ ಹೇಳಿ ನನಗೆ ಹೇಳುವಾಗಿನ ಸಮಯ ಆವತ್ತಿನ ಸಂದರ್ಭ ನಾವು ಈ ಕವಿತೆ ಈ ಕವಿತಾ ಸಂಕಲನಕ್ಕೆ ನಾನು ನನ್ನ ಮಗಳು ಇಬ್ರು ಮಾತಾಡ್ಕೊಂಡು ರಕ್ಷಾನ ನಾನು ಇಬ್ರು ಮಾತಾಡಿ ನೀಲಿಚುಕ್ಕಿಯ ನೆರಳಂತನೇ ಇರಲಿ ಇದು ಅಂತ ಫೈನಲೈಸ್ ಮಾಡಿದ್ವಿ ಒಂದು ಮೂರು ನಾಲ್ಕು ಟೈಟಲ್ ಅಲ್ಲಿ ಆ ನೀಲಿಚುಕ್ಕಿಯ ನೆರಳು ನನ್ನೊಂದಿಗೆ ಇವತ್ತು ಸದಾ ಇವತ್ತೇನು ಸದಾ ನನ್ನೊಂದಿಗೆ ಇರುವ ಭರವಸೆಯನ್ನು ಆ ನೀಲಿ ಚುಕ್ಕಿ ಚುಕ್ಕಿಯಾದ ದಿನದಿಂದಲೂ ನನಗೆ ಕೊಡ್ತಾನೆ ಬಂದಿದೆ ಬದುಕು ಸಂಭ್ರಮವಾಗಿ ಪರಿಣಮಿಸಿದ ಹೊತ್ತು ನೀಲಿ ಚುಕ್ಕಿಯ ನೆರಳು ಕರ್ನಾಟಕದ ಜನತೆಗೆ ಕಾವ್ಯಪ್ರಿಯರಿಗೆ ಓದುಗರಿಗೆ ಅರ್ಪಿತವಾದಂಥ ಸಮಯ ಈಗ ಒಂದಾದರ ನಂತರ ಒಂದು ಬಹುರೂಪಿ ಪುಸ್ತಕ ಪ್ರಕಟಿಸಿತು ಈ ಹೊತ್ತಿಗೆ ಪ್ರಶಸ್ತಿಯನ್ನು ಕೊಟ್ಟಿತ್ತು ಅದರ ಜೊತೆಗೆ ಒಳ್ಳೆಯ ಓದುಗ ಬಳಗವನ್ನು ತಂದುಕೊಟ್ಟಿತ್ತು ಒಳ್ಳೊಳ್ಳೆ ಸ್ನೇಹಿತರನ್ನು ತಂದುಕೊಟ್ಟಿತ್ತು ಮತ್ತು ಎಂದೋ ಒಂದು ದಿನ ಜಿ ಎನ್ ಮೋಹನ್ ಸರು ಜೋಗಿ ಸರು ಮತ್ತು ಹೇಮಾ ಮೇಡಮ್ರಂಥವರ ಜೊತೆಗೆ ನಾವು ಒಂದು ವೇದಿಕೆಯನ್ನು ಹಂಚಿಕೊಂಡು ಕರ್ನಾಟಕವನ್ನು ತಲುಪುವಂತಹ ಇಡೀ ಕರ್ನಾಟಕವನ್ನು ತಲುಪುವಂಥ ಒಂದೇನೋ ಒಂದು ಹುಚ್ಚು ಕನಸಿತ್ತಲ್ಲ ಅದನ್ನು ಕೂಡ ನನಸು ಮಾಡಿಕೊಟ್ಟಂಥ ನೀಲಿ ಚುಕ್ಕಿಯ ನೆರಳು ಬಹು ದೊಡ್ಡ ಭಾಗ ನನ್ನ ಬದುಕಿನ ಬಹುದೊಡ್ಡ ಭಾಗ ಸೊ ನೀಲಿ ಚುಕ್ಕಿಯ ನೆರಳಿನ ಪರವಾಗಿ ನಾನು ಇವತ್ತು ನನ್ನ ಜೊತೆ ಕೂತಿರುವ ನಿಮ್ಮೆಲ್ಲರಿಗೂ ಈ ಸಕ್ಸಸ್ಗೆ ಕಾರಣವಾದಂಥ ಇವತ್ತು ನಮ್ಮ ಜೊತೆ ಕರ್ನಾಟಕದಾದ್ಯಂತ ಮತ್ತು ಬಹಳ ಬೇರೆ ಬೇರೆ ಸ್ಥಳಗಳಿಂದಲೂ ನಮ್ಮ ಜೊತೆಗೂಡಿ ಬರ್ತಿರುವಂತಹ ನಮ್ಮ ಓದುಗ ಪಯಣಿಗರಿಗೂ ಎಲ್ಲರಿಗೂ ನಾನು ಆಭಾರಿ ಈ ಪ್ರೀತಿ ನಿಮ್ಮಿಂದೆಲ್ಲ ದಕ್ಕಿರೋದು ನನಗೆ ಬಹಳ ಅಂದರೆ ಬಹಳ ಒಂದು ಸಂಜೀವಿನಿ ಬದುಕಿನ ಸಂಜೀವಿನಿ ಇದು ನನಗೆ ಅಂತ ನಾನು ಹೇಳ್ಬೋದು ಈ ಸಂದರ್ಭದಲ್ಲಿ ಈ ಪ್ರೀತಿ ನಿಮ್ಮೆಲ್ಲರ ಪ್ರೀತಿ ನನ್ನನ್ನು ಬದುಕಿಸಿದೆ ಮತ್ತು ಭವಿಷ್ಯದ ಒಂದು ಉಜ್ವಲತೆಯನ್ನು ತಂದುಕೊಟ್ಟಿದೆ ಕನಸುಗಳನ್ನು ಮತ್ತೆ ಕಣ್ಣಲ್ಲಿ ಕಸಿ ಮಾಡಿದೆ ಸೊ ಇಂಥ ಓದುಗ ಬಳಗಕ್ಕೆ ಮತ್ತು ಎಲ್ಲರಿಗೂ ನಾನು ಆಭಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಈ ಹೊತ್ತಿಗೆ ಥ್ಯಾಂಕ್ ಯು ಅವಧಿ ಥ್ಯಾಂಕ್ ಯು ಬಹುರೂಪಿ ಸೊ ಮಧುರಾಣಿಯವರ ಮಠದ ಹೋರಿಯ ಕಥೆಗಳು ಕೂಡ ಬೇಗ ಪುಸ್ತಕವಾಗಿ ಮಠದ ಕೇರಿಯ ಕಥೆಗಳು ಕೂಡ ಪುಸ್ತಕವಾಗಿ ಬೇಗ ಬರಲಿ ಇನ್ನೂ ಕವನ ಸಂಕಲನಗಳು ಬರಲಿ ಅಂತ ಆಶಿಸ್ತಾ ಒಂದು ಬಹುರೂಪಿಯ ಈ ಕೃತಿ ಸಾಕಷ್ಟು ಗಮನ ಸೆಳೆದಿದೆ ಸೊ ಅದಕ್ಕೆ ಮುಖ್ಯ ಕಾರಣರಾಗಿರೋದು ನಮ್ಮ ಈ ಪುಸ್ತಕದ ಪ್ರೊಡಕ್ಷನ್ನಲ್ಲಿ ಭಾಗಿಯಾಗುವ ದೊಡ್ಡ ಬಳಗ ಇತ್ತೀಚೆಗಿನ ನಮ್ಮ ಪುಸ್ತಕದ ಎಲ್ಲ ಪ್ರಕಟಣೆಗಳನ್ನು ನೋಡಿದಾಗ ಅದರ ಹಿಂದೆ ನಾವು ಕ್ರೆಡಿಟ್ ರೋಲನ್ನು ನಾವು ಬಳಸ್ತೀವಿ ಯಾವುದೇ ಒಂದು ಫಿಲಮ್ನ ಕೊನೆಯಲ್ಲಿ ಹೇಗೆ ಕ್ರೆಡಿಟ್ ರೋಲ್ ಆಗುತ್ತೆ ಅದೇ ರೀತಿಯಲ್ಲಿ ಈ ಪುಸ್ತಕದ ಹುಟ್ಟಿನ ಹಿಂದೆ ಇರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಒಂದು ಅಂಡರ್ಲೈನ್ ಆಗಬೇಕು ಅನ್ನೋ ಆಸೆ ನಮ್ಮದು ಯಾಕೆಂತಂದರೆ ಅದು ಕೃತಿ ಬರೆದಿರೋರು ಇಲ್ಲ ಪ್ರಕಾಶನ ಎರಡು ಬಿಟ್ಟರೆ ಮುನ್ನುಡಿ ಬರೆದಿರೋರು ಬಿಟ್ಟರೆ ಯಾರೂ ಕೂಡ ಹೈಲೈಟ್ ಆಗದೇ ಇರೋವಂಥ ಸಂದರ್ಭ ಇರೋದರಿಂದ ಈ ಕ್ರೆಡಿಟ್ ರೋಲನ್ನು ಪರಂಪರೆಯನ್ನು ನಾವು ಆರಂಭ ಮಾಡಿದ್ದೇವೆ ಅದರ ಒಂದು ಮುಖ್ಯ ಚಂದಕ್ಕೆ ಕಾರಣರಾಗಿದ್ದು ನಮ್ಮ ಕಲಾವಿದ ಮಿತ್ರರಾದಂಥ ಅರುಣ್ ಕುಮಾರ್ ಅವರು ಸೊ ಅವರು ಈ ಮುಖಪುಟವನ್ನು ಮಾಡಿದ್ದಾರೆ ಮತ್ತು ಈ ಬೆನ್ಪುಟವನ್ನು ಬೆನ್ಪುಟ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಬರೀ ಬೆನ್ನೇ ಕಾಣಿಸ್ತಾ ಇದೆ ಹಾಗಾಗಿ ಈ ಫೋಟೋ ತೆಗೆದಿರ್ತಕ್ಕಂಥ ಮಗಳು ರಕ್ಷಾಗೆ ಮತ್ತು ಈ ಒಂದು ಒಳಗಡೆ ಪುಸ್ತಕವನ್ನು ಮತ್ತು ಇಡೀ ಪುಸ್ತಕವನ್ನು ತುಂಬ ಚೆಂದಾಗಿ ಕಟ್ಟಿಕೊಟ್ಟಂಥವರು ನಮ್ಮ ವಿನ್ಯಾಸಕಾರರಾದಂಥ ಸಾಗರ್ ಅವರು ಎಸ್ ಎಂ ಸಾಗರ್ ಅವರು ಮತ್ತು ಇದನ್ನು ಮುದ್ರಣ ಮಾಡಿದ ನಮ್ಮ ಪ್ರೀತಿಯ ರೀಗಲ್ ಪ್ರಿಂಟರ್ಸ್ನ ವೆಂಕಟೇಶ್ ಅವರು ಈ ಎಲ್ಲರನ್ನ ಮತ್ತು ಅಸಂಖ್ಯಾತ ನಮ್ಮ ಮಾರಾಟಗಾರರಿದ್ದಾರಲ್ಲ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರಲ್ಲ ಅವ್ರನ್ನೆಲ್ಲ ತುಂಬ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ ಒಂದು ಪ್ರಶ್ನೆ ನಿಮಗೆ ಈ ಪುಸ್ತಕದಲ್ಲಿ ಪ್ರತಿ ಬಾರಿ ಅಲ್ಲ ಎರಡು ಬಾರಿ ಈ ಲಾಯ್ರಿ ಲಾಯ್ರಿ ಅಂತ ಬರುತ್ತೆ ಯಾರದು ಲಾಯ್ರಿ ನಮ್ಮ ಲಾಯ್ರಿ ಪ್ರದೀಪ್ ಓಕೆ ಪ್ರದೀಪ್ ಕೆ ಆಮೇಲೆ ನಿಮ್ಮ ಜೂನಿಯರ್ ಲಾಯ್ರಿ ಯಾರು ನಮ್ಮ ಹುಡುಗ ಪ್ರದೀಪ್ ಕೆ ಮತ್ತೆ ಅವರ ಜೂನಿಯರ್ ಇವತ್ತು ಇಲ್ಲಿದ್ದಾರೆ ರಕ್ಷಾ ಪ್ರದೀಪ್ ಅವರು ಸೊ ರಕ್ಷಾ ಪ್ರದೀಪ್ ಅವರು ಬಂದು ಈ ಪುಸ್ತಕದ ಮೊದಲ ಪ್ರತಿಯನ್ನು ಸ್ವೀಕರಿಸಬೇಕು ನಮ್ಮ ಕವಯಿತ್ರಿಯಿಂದ ಅಂತ ಕೇಳ್ಕೊಳ್ತೀರಿ ಇರಲಿ 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 ಯಾವ ನೋ ಫಾರ್ಮ್ಯಾಲಿಟೀಸ್ ಪುಸ್ತಕ ಕೂಡ ಇರಿ ಹಾಗೆ ಇರಿ ಒಂದು ನಿಮಿಷ ಇನ್ನೂ ಸ್ವಲ್ಪ ನಗ್ತಾ ಇರಿ ಬನ್ನಿ ಮುಂದೆ ಬನ್ನಿ ನೀವು ಸ್ವಲ್ಪ ಯಾ ಯಾ
ಬನ್ನಿ 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 ಇನ್ನು ಸ್ವಲ್ಪ ಇಲ್ಲ ಇಲ್ಲ ಶೀಸ್ ಓಕೆ ಅವರಿಗೆ ಸೊ ಸೊ ಥ್ಯಾಂಕ್ ಯು ಸೊ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರತಕ್ಕಂಥ ಮಧುರಾಣಿಯವರಿಗೆ ಬಹುರೂಪಿಯ ಕಡೆಯಿಂದ ನೆನಪಿನ ಕಾಣಿಕೆ ನಮ್ಮ ಬಹುರೂಪಿಯ ಸಂಸ್ಥಾಪಕರಲ್ಲಿ ಒಬ್ಬದಂತ ಶ್ರೀಜಾ ವಿ ಎನ್ ಅವರಿಂದ ಏನೋ ಬಹುರೂಪಿ ಸೊ ಥ್ಯಾಂಕ್ ಯು ಸೊ ನಮ್ಮ ಈ ಸಂವಾದ ನೀಲಿ ಚುಕ್ಕೆ ನೆರಳು ಇದರ ಬಗ್ಗೆ ಸಾಕಷ್ಟು ಜನ ಇಡೀ ರಾಜ್ಯಾದ್ಯಂತ ನೋಡ್ತಾ ಇದ್ದೀರಿ ಸೊ ಎಲ್ರಿಗೂ ಕೂಡ ವಂದನೆಯನ್ನು ತಿಳಿಸ್ತಾ ಸೊ ನಾವು ಮತ್ತೆ ಮತ್ತೆ ಭೇಟಿಯಾಗ್ತಿರ್ತೀವಿ ಇದೊಂದು ರೀತಿ ಅನೌಪಚಾರಿಕವಾದಂಥ ಕಾರ್ಯಕ್ರಮ ಮಧುರಾಣಿಯ ಕವಿತೆಗಳನ್ನು ನೆಪವಾಗಿಟ್ಟುಕೊಂಡು ನಾಲ್ಕು ಜನ ಕವಿತೆಯ ಬಗ್ಗೆ ಹೇಗೆ ನಾವು ಅದನ್ನು ಮುಟ್ಟಿ ನೋಡ್ತೇವೆ ಅನ್ನೋದಕ್ಕೋಸ್ಕರ ಸೇರಿದಂಥ ಸಂವಾದ ಅಂತ ಅಂದ್ಕೊಂಡು ಕಾರ್ಯಕ್ರಮವನ್ನು ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಸೊ ಪ್ರತಿಕ್ರಿಯೆಯನ್ನು ಕೊಟ್ಟ ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ವಂದನೆಗಳನ್ನು ಹೇಳ್ತಾ ಸೊ ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು